ಒಳಗಿನ ಬಸವಣ್ಣ ಈ ವಿಷಯದ ಬಗ್ಗೆ ಕೆವೈ ನಾರಾಯಣ ಸ್ವಾಮಿಯವರು ತಮ್ಮ ವಿಚಾರವನ್ನು ಮನವಿ ಮಾಡಿದ್ದಾರೆ. ಸಾಹಿತಿಗಳು ಮತ್ತು ಪ್ರಖ್ಯಾತ ರಂಗಭೂಮಿಯ ನಾಟಕಕಾರರು ಪ್ರಸ್ತುತ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಭೋಜನದಲ್ಲಿ ಸಭೆಯಲ್ಲಿ ನೆರೆದಿರುವ ನಿಮ್ಮನ್ನೆಲ್ಲ ಕಂಡ್ರೆ ಖಂಡಿತ ಕ್ರಾಂತಿ ಆಗೋದ್ರಲ್ಲಿ ಅನುಮಾನ ಇಲ್ಲ. ಯಾಕೆಂದ್ರೆ ಇಲ್ಲೂ ಬೆಳಗಿಂದ ಕೇಳಿರುವ ಮಾತುಗಳಿಂದ ಒಂದು ಉತ್ಸಾಹದಿಂದ ನೀವು ಹೀಗೆ ಇಲ್ಲಿ ಉಳಿದಿದ್ದೀರಿ ಅಂತ ನನಗೆ ನಾನು ಸ್ವಲ್ಪ ಸಮಾಧಾನವನ್ನು ಭರವಸೆ ಕೊಡ್ಕೋತಾ ಇದ್ದೆ. ಯಾಕೆಂದರೆ ಹನ್ನೆರಡನೇ ಶತಮಾನದಲ್ಲಿ ನಡೆದ ವಿಚಾರ ಕ್ರಾಂತಿ ಮತ್ತು ಅಷ್ಟು ಆ ಕಾಲದಿಂದಲೂ ಮಾನವೀಯಗೊಳಿಸಬೇಕು ಸಮಾಜವನ್ನು ಅಂತ ಪ್ರಯತ್ನಿಸ್ತಾ ಇದ್ದ ಎಲ್ಲ ಪ್ರಯತ್ನಗಳ ಆಚೆಗೂ ನಮ್ಮ ನಡುವೆ ಎಷ್ಟು ಸಮಸ್ಯೆಗಳು ಇನ್ನೂ ಎದುರು ನಿಂತಿವೆ ಮತ್ತು ಅವುಗಳ ಗಂಭೀರತೆ ಏನು ಅನ್ನೋದನ್ನು ಬೆಳಗ್ಗೆಯಿಂದ ಮಾತನಾಡಿದ ಎಲ್ಲ ನಮ್ಮ ವಿದ್ವಾಂಸರು ತಮ್ಮೊಂದಿಗೆ ಚರ್ಚಿಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಮಧ್ಯಾಹ್ನದ ನಂತರ ಸ್ವಲ್ಪ ಜನ ಕಡಿಮೆ ಆಗ್ಬೋದು. ಸೊ ಯಾಕೆಂದರೆ ಮಹಾಮನೆಯಲ್ಲೂ ಕೂಡ ದಾಸೋಹಕ್ಕೆ ಭಾಳ ಇದಕ್ಕಿರೋದ್ರೆ ಜನ ಜಾಸ್ತಿ ಆಗ್ತದೆ. ಅದಕ್ಕೆ ಬಲ್ಲಿ ಮತ್ತು ಸರಿ ಕೊಡ್ತಾ ಇದ್ದ ಊಟದ ಬಗ್ಗೆ ಬೇರೆ ಜಗಳ ಮಾಡ್ಬೋದು, ನಮ್ಗೆ ಅಲ್ಲಿ ಸಿಕ್ಕಲಿಲ್ಲ ಬರೀ ಈರುಳ್ಳಿ ಇದೆ ಇವತ್ತು ಹಾಗೆ ಅಂತಲ್ಲ. ಸೊ ಹೀಗೆಲ್ಲ ಆ ಕಾಲಕ್ಕೂ ಅನ್ನದ ಪ್ರಶ್ನೆ ಭಾಳ ಪ್ರಧಾನವಾಗಿತ್ತು, ಈ ಕಾಲಕ್ಕೂ ಅನ್ನದ ಪ್ರಶ್ನೆ ಪ್ರಧಾನವಾಗಿದೆ ಇದೆಲ್ಲ ಆದ್ರಿಂದ. ಸೊ ಹೀಗೆ ಮಧ್ಯಾಹ್ನದ ನಂತರ ಸ್ವಲ್ಪ ನೀವೆಲ್ಲ ನಿಜ ಶರಣರು ಮಾತ್ರ ಇದ್ದು ಒಂದು ನಿಜವಾಗ ಮಹಾಮನೆ ಮಾತ್ರ ಇರ್ತದೆ ತಿಳ್ಕೊಂಡಿದ್ದೆ. ಸೊ ಈಗ ಊಟ ಜನ ಕೊಟ್ಟಿದ್ದಾರೀರುಳ್ಳಿ ಸ್ವಲ್ಪ ಜಾಸ್ತಿ ಆಯ್ತು ಆಹಾರದಲ್ಲಿ ಈರುಳ್ಳಿ ರಾಜಕಾರಣವೇ ಬಹಳ ದೊಡ್ಡ ಅದರ ಮೇಲೆ ಒಂದು ದೊಡ್ಡ ಥೀಸಿಸ್ ಮಾಡುವಷ್ಟು ಸಂಗತಿಗಳಿದೆ. ಇರಲಿ, ನಿಮ್ಮನ್ನ ಸ್ವಲ್ಪ ಈ ಊಟದ ಆಲೋಚನೆಯಿಂದ ಮತ್ತೆ ಬೆಳಗ್ಗೆಯಿಂದ ನೆನೆಸಿದ ಚರ್ಚೆಯ ಕಡೆ ತಿಳಿಸೋದಕ್ಕಾಗಿ ಸ್ವಲ್ಪ ಹೀಗೆ ಸ್ವಲ್ಪ ತಮಾಷೆ ಮಾಡಿದೆ ಅಷ್ಟೇ. ಸ್ನೇಹಿತರೆ, ಈಗ ನನಗೆ ಗುರುಗಳಾದ ಸಿದ್ದರಾಮಯ್ಯವರು ಬಸವಣ್ಣನೊಳಗಣ ಕುವೆಂಪು ಅವರನ್ನ ಅಲ್ಲ ಕುವೆಂಪು ಒಳಗಿನ ಬಸವಣ್ಣನವರನ್ನ ಈ ಎರಡು ಕಡೆಯಲ್ಲೂ ಹಿಡಿದು ನಡೆಯುತ್ತಿದೆ ಸಮಸ್ಯೆ ಇಲ್ಲ. ಯಾಕೆಂದ್ರೆ ಇಂಥವರ ಕೊಂದು ಮಾತಾಡುವಾಗ ಕಾಲದ ಲೆಕ್ಕ ಅದು ನಮ್ಮ ಕಂಗು ಅಷ್ಟೇ. ಸೊ ಬಸವಣ್ಣನೊಳಗೆ ಕುವೆಂಪು ಇದ್ರ ಅಥವಾ ಕುವೆಂಪು ಒಳಗೆ ಬಸವಣ್ಣ ಇದ್ರ ಅಂತನ್ನುವಂಥ ಪ್ರಶ್ನೆಯನ್ನು ನೀವು ಹೇಗೆ ಪರೀಕ್ಷಿಸಬೇಕು ಅಂತಂದರೆ, ಜಗತ್ತಿನಲ್ಲಿರುವಂಥ ಯಾವುದೇ ಮನುಕುಲವನ್ನು ಕಾಡ್ತಾ ಇರುವಂಥ ಹಿಂಸೆ, ಯುದ್ಧ, ಅಪಮಾನ, ಕೀಳಗಮೆ ಮತ್ತು ಜಾತಿ ಈ ಮೌಢ್ಯತೆ ಇಂಥವುಗಳಿಂದ ಪಾರು ಮಾಡೋದಕ್ಕೆ ಪ್ರಯತ್ನಿಸಿದ ಎಲ್ಲರೂ ಅದು ಯಾಕೆ ಯೇಸು ಕ್ರಿಸ್ತನನ್ನು ಬಸವಣ್ಣದಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ, ಮೊಹಮ್ಮದ್ ಪೈಗಂಬರನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ, ಕಬೀರರನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಸೊ ಅವರೆಲ್ಲರೂ ಈ ರೀತಿ ಆಲೋಚನೆ ಮಾಡುವವರ ವ್ಯಕ್ತಿತ್ವದೊಳಗೆ ಅವರ ಆಲೋಚನಾ ಕ್ರಮದೊಳಗೆ ಅದೊಂದು ತಾತ್ವಿಕತೆಯಾಗಿ ಒಂದು ಫಿಲಾಸಫಿಯಾಗಿದೆ ಅವರು ರೂಪುಗೊಂಡಿರುತ್ತೆ. ಸೊ ಹಾಗಾಗಿ ಕುವೆಂಪು ಅವರೊಳಗಿನ ಬಸವಣ್ಣ ಅಂತ ನಾವು ಹುಡುಕಕ್ಕೋದರೆ ನಿಮಗೆ ನನಗೆ ಆಶ್ಚರ್ಯ ಆಯಿತು. ಎಷ್ಟೋ ವಚನಗಳ ಮಾತುಗಳು, ವಚನದ ದಾಟಿಗಳು, ಅವರ ಆಕೃತಿಗಳು ಮತ್ತು ಪ್ರತಿಮೆಗಳು ಇಂಥವೆಲ್ಲವೂ ಕಾಣಿಸ್ಬೋದು. ಅಲ್ಲಿಕ್ಕೂ ಇವು ಬಸವಣ್ಣನವರ ಈ ಗುರುಜನಸಿಂದ ಕುವೆಂಪು ಅವರು ಬರೆದಿದ್ದಾರೆ ಅಂತ ಯಾರಾದರೂ ಅಂದ್ಕೊಳ್ಳುವಂಥ ಸಾಧ್ಯತೆ ಉಂಟು. ಅದು ಹಾಗಾಗಿದ್ದಲ್ಲ, ಯಾಕೆಂದರೆ ಈ ರೀತಿ ನಾವು ಆಲೋಚನೆ ಮಾಡ್ತೀವಿ ಅಂದ ತಕ್ಷಣವೇ ನಮಗೆ ಬೇಕಾದ ಹಾಗೆ ಲೋಕದಲ್ಲಿ ಸಂಬಂಧಗಳು ಕಾಣಿಸ್ಕೊಳ್ಳೋಕೆ ಶುರುವಾಗ್ತದೆ. ಅದು ನಾವು ಬಯಸುವ ಸಂಬಂಧಗಳ ರೀತಿಯಲ್ಲಿ ಕಾಣಿಸ್ಕೊಳ್ಳೋದ್ರಿಂದಾಗಿ ಅಲ್ಲಿ ನಮಗೆ ಬಸವಣ್ಣ ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಒಂದು ಸಾಲಿನಲ್ಲಿ
ಆಕೆ ಮಹಾದೇವಿ ಕಾಣಿಸ್ಕೊತಾಳೆ, ಇನ್ನೊಂದು ಜಾಗದಲ್ಲಿ ಅಲ್ಲೊಬ್ಬರು ಕಾಣಿಸ್ತಾನೆ. ಮತ್ತೆ ಅದು ಯಾರ್ಯಾರನ್ನ ನಾವು ಈ ಆಪ್ತ ಸರಣಿಯೊಳಗೆ ಸೇರಿಸ್ಬೇಕು ಅಂತ ಪ್ರಯತ್ನಿಸ್ತೀವಿ ಅವರೆಲ್ಲರ ಜೊತೆ ಕೂಡ ಈ ಹೊಕ್ಕುಳ ಬಳ್ಳಿಯ ಸಂಬಂಧ ಕೂತ್ಕೊಳ್ಳಿ. ಸೊ ಹಾಗಾಗಿ ಇದು ಆ ಸ್ಟೇಟ್ಮೆಂಟ್ ಏನಿದೆ ಅದನ್ನು ತುಂಬಾ ವಿಶಾಲ ಅರ್ಥದಲ್ಲಿ ನಾವು ಗ್ರಹಿಸಬೇಕು. ಹಾಗೆ ನೋಡಿದ್ರೆ ನಮ್ಮ ಕನ್ನಡದ ಸಾಹಿತ್ಯ ಪರಂಪರೆಯ ಒಬ್ಬ ನಾನು ಸಾಹಿತ್ಯ ವಿದ್ಯಾರ್ಥಿ, ಅದರಿಂದ ಒಂದು ಸಾವಿರ ವರ್ಷಗಳದೊಂದು ಪ್ರಯಾಣ ಇದೆ. ಇದು ಜಾತಿ ವಿರೋಧದ ಪ್ರಯಾಣ. ಅಂದ್ರೆ ಹಾಗಂತ ಹೇಳಿದ್ರೆ ಎಲ್ಲ ಸಾಹಿತ್ಯ ಕೃತಿಗಳಲ್ಲೂ ಎಲ್ಲ ಸಾಹಿತಿಗಳು ಜಾತಿ ವಿರೋಧವನ್ನೇ ಹೇಳ್ತಾ ಇದ್ರ ಅಂತ ನೀವು ಪರೀಕ್ಷೆ ಮಾಡಬಾರ್ದು. ಅಂದ್ರೆ ಆ ಕೃತಿಗಳ ಒಳಗೆ ಅಂದಂದಿನ ಕಾಲದಿಂದಲೂ ಕೂಡ ಯಾವುದು ಅಂತರ್ಜಲದ ಹಾಗೆ ಇವತ್ತಿನವರೆಗೆ ನಮ್ಮವರೆಗೂ ಮಾನವೀಯವಾದ ನದಿ ಹೇರ್ಕೊಂಡು ಬಂದಿದೆ. ಅದರ ಮೂಲ ಶ್ರುತಿ ಅದು ಈ ಜಾತಿ ವಿರೋಧವಾಗಿತ್ತು, ಅದು ಮಾನವೀಯತೆಯನ್ನ ಪ್ರಸಾರ ಮಾಡುವುದಾಗಿತ್ತು, ಮತ್ತು ಅದು ಮನುಷ್ಯತ್ವವನ್ನೇ ಗೆಲ್ಲಿಸಬೇಕು ಎಂಬ ಹಠವನ್ನ ಕೊಟ್ಟಿದ್ದಾಗಿತ್ತು. ಮತ್ತು ಇದಕ್ಕಿರುವಂತ ಅಧಿಕಾರದ ಸವಾಲನ್ನಾಗಲಿ ಅದು ಹಿಂಸೆಯ ಸವಾಲನ್ನಾಗಲಿ ಮತ್ತು ಅಧಿಕಾರ ಹಿಂಸೆ ಮನುಷ್ಯನ ತಾರತಮ್ಯ ಇವೆಲ್ಲವನ್ನೂ ಬಳಸ್ತಾ ಇರುವಂತ ಹುನ್ನಾರದು ಇವೆಲ್ಲವನ್ನೂ ಕೂಡ ಅದು ತನ್ನ ಶತ್ರುವ ಹಾಗೆ ಪರಿಭಾವಿಸಿ ಅದು ನಮಗೆ ಪರಿಚಯ ಮಾಡಿಸ್ಕೊಂಡು ಬಂದ ಈ ಒಂದು ಮಾನವೀಯವಾದ ನದಿ ಏನಿದೆ ಅದರಲ್ಲಿ ಒಂದು ತಂಗುದಾಣ ಬಸವಣ್ಣ. ಈ ಮಾನವೀಯ ನದಿಯ ಒಂದು ತಂಗುದಾಣ ಬಸವಣ್ಣ ಅಂದ್ರೆ ಈಗ 20ನೇ ಶತಮಾನದಲ್ಲಿ ಮತ್ತೊಂದು ತಂಗುದಾಣ ಕುವೆಂಪು. ಸೊ ಹೀಗೆ ಈ ನದಿ ಅಂತರ್ಜಲ ಜೀವಜಲ ಅಂತ ನಾವು ಕರೆಯೋಣ, ಅದು ಪಂಪನಾದಿಯಾಗಿ ಎಲ್ಲರೂ ಹೀಗೆ ಒಂದೊಂದು ತಂಗುದಾಣವಾಗಿ ನಿಂತು ಅದು ಮುಂದೆ ತಾನು ನಿಂತಾಗ ಅಲ್ಲಿದ್ದ ಆ ಮುಳುವಿನ ಬದುಗಳನ್ನೆಲ್ಲವನ್ನೂ ಹಸಿಗೊಳಿಸಿ ಅಲ್ಲಿ ಮರ ಗಿಡ ಎಲ್ಲ ಬೆಳೆಯುವಾಗ ಮಾಡಿ ನಾವು ಯಾವುದನ್ನ ಫ್ಲೋರಾ ಫೋನಾ ಅಂತ ಹೇಳ್ತೀವಿ ಅಂತದೆಲ್ಲವೂ ಸೃಷ್ಟಿಯಾಗೋದಕ್ಕೆ ಕಾರಣವಾಗುವಂತೆ ಅದು ಅಲ್ಲಿ ನೆಲೆಸಿ ನಂತರ ಮುಂದಕ್ಕೆ ಚಲಿಸಿಕೊಂಡು ಬಂದಿದೆ. ಅದು ಕುವೆಂಪುವರಲ್ಲಿ ಬಹಳ ಪ್ರಕಾಶಮಾನವಾಗಿ ಕಟ್ಟವಾಗಿದೆ. ಕುವೆಂಪುವರೆಗೂ ಮತ್ತು ಬಸವಣ್ಣ ಇರಬೇಕಾಗಿದ್ದ ಸಂಬಂಧ ಏನು ಅಂತ ನಾನು ಯೋಚಿಸ್ತಾ ಇದ್ದೇನೆ. ಕುವೆಂಪುವರ ಮೂರು ಬಹಳ ಮುಖ್ಯವಾದಂತಹ ದರ್ಶನಗಳು ಯಾವುದಿದ್ದು ಅವರನ್ನು ಪೂರ್ಣ ದೃಷ್ಟಿ ಮತ್ತು ಸಮನ್ವಯ ಮತ್ತು ಸರ್ವೋದಯ ಇವುಗಳಿಗೂ ವಚನಕಾರರು ಮಂಡಿಸ್ತಾ ಇದ್ದಂತ ಅವರ ಇಷ್ಟದೇವರ ಅದು ಇಷ್ಟಲಿಂಗದ ಕಲ್ಪನೆ ಅಥವಾ ಇಷ್ಟಲಿಂಗ ಪೂಜೆ ಅಂತ ಕರೆಯಲು ಕರೀರಿ, ಅದರಲ್ಲಿ ಇಷ್ಟಲಿಂಗದ ಪರಿಕಲ್ಪನೆ ಮತ್ತು ದಾಸೋಹದ ಕಲ್ಪನೆ ಮತ್ತು ಕಾಯಕ ಪ್ರೀತಿ ಇವುಗಳಿಗೆ ನೇರ ನೇರ ಸಂಬಂಧ. ಸೊ 20ನೇ ಶತಮಾನದಲ್ಲಿ ಈ ಪದಗಳನ್ನು ಹೇಳಿದರೆ ಅವುಗಳನ್ನು ಪೂರ್ಣ ದೃಷ್ಟಿ ದಾಸೋಹ ಯಾವುದನ್ನ ಸಮನ್ವಯ ಮತ್ತು ಸಹೋದಯ ಅಂತ ನಾವು ಹೇಳಬೇಕಾಗುತ್ತೆ. ಅದೇ ಮಾತುಗಳನ್ನು 12ನೇ ಶತಮಾನದಲ್ಲಿ ಅವರು ಕಾಯಕ ಅಂತ ಇಷ್ಟಲಿಂಗ ಪೂಜೆ ಅಂತ ಮತ್ತು ದಾಸೋಹ ನಾನು ಅವನ್ನ ಹೇಗೆ ಇವಳು ಸಂಬಂಧ ಇದೆ ಎಂಬುದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಆಮೇಲೆ ನಾನು ವಿವರಿಸೋದಕ್ಕೆ ಪ್ರಯತ್ನಿಸ್ತೇನೆ. ಅದಕ್ಕಿಂತ ಮೊದಲು ಕೆಲವು ಪದಗಳನ್ನ ಕುವೆಂಪು ಬಳಸಿದ್ದು ಮತ್ತು ವಚನಕಾರ ಬಳಸಿದ್ರಲ್ಲಿ ಇರುವಂತಹ ಸಾಮ್ಯತೆಯನ್ನು ಕುರಿತು ನನಗೆ ಆಶ್ಚರ್ಯ. ಈಗ ವಚನಗಳಲ್ಲಿ ಮತ್ತೆ ನಮ್ಮನ್ನ ಯಾವಾಗಲೂ ಎದುರುಗೊಳ್ಳುವಂತ ಎರಡು ಪದಗಳು, ಒಂದು ಕುರುಹು ಮತ್ತು ಇನ್ನೊಂದು ಬಯಲು. ಅದನ್ನ ಕುರುಹನ್ನ ನೀವು ಬಯಲು ಮಾಡಬೇಕು ಮತ್ತು ಬಯಲನ್ನು ಕುರುಹು ಮಾಡಬೇಕು. ಈ ಕುರುಹು ಬಯಲಾಗಿಸುವ ಬಯಲನ್ನು ಕುರುಹಾಗಿಸುವುದು ಒಂದು ಚಕ್ರೀಯ ನಡೆ, ಅದೊಂದು ನಮ್ಮ ರಾಜಕೀಯ ಸಿದ್ಧಾಂತ ಒಂದಿದೆ. ಏನಾದರೂ ಮಾಡಿ ಬೈಕ್ನ ಕುರುಹು ಮಾಡ್ತೀವಿ ಅಂತ ಅವ್ರು ಹೋಗ್ತಾರೆ. ಆ ಕುರುಹು ಮಾಡೋದರ ಸಂಕೇತವೇ ಈಗ ಅಯೋಧ್ಯೆ ಮತ್ತು ಬಾಲರಾಮ ಪಾಪ ಸಂತಾನ ರಾಮ ಮತ್ತು ಕಲ್ಯಾಣ ರಾಮ ಕುಟುಂಬ ರಾಮ ಎಲ್ಲ ಹುಟ್ಟಿದ್ದೆ ನಮಗೆ ಬಾಲರಾಮ ಸಿಕ್ಕಿದ್ದಾನೆ. ಮುಂದೆ ಅವನು ಸದೃಢನಾದಂಥ ಒಬ್ಬ ವೀರ ರಾಮನಾಗಿ ಅವತರಿಸಲಿದ್ದಾನೆ ಮುಂದೆ. ಈ ಕುರುಹನ್ನ ಬಯಲು ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡುವಂಥದ್ದಿದೆ. ಅದು ವಚನಕಾರ ಮಾಡ್ಕೊಂಡು ಬಂದರು, ನಮ್ಮ ಸಂತರುಗಳು ಮಾಡ್ಕೊಂಡು ಬಂದಿದ್ದಾರೆ, ಸೂಟಿಗಳು ಮಾಡ್ಕೊಂಡು ಬಂದಿದ್ದಾರೆ, ತತ್ವಕಾರ ಮಾಡ್ಕೊಂಡು ಬಂದಿದ್ದಾರೆ. ಕುವೆಂಪು ಅವರು ಕೂಡ ಈ ಕಾಲದಲ್ಲಿ ಬಹಳ ಪ್ರಧಾನವಾಗಿ ಮಾಡಿದ್ದಾರೆ. ಎರಡು ಪದಗಳನ್ನ ಕುವೆಂಪು ಇದೇ ರೀತಿಯ ಪದಗಳು ಬಳಸ್ತಾರೆ, ರೂಪ ಮತ್ತು ಅರೂಪ. ರೂಪ ಮತ್ತು ಅರೂಪ ಎನ್ನುವಂತ ಪದಗಳನ್ನು ಅವರು ತಮ್ಮ ಒಂದು ಕಾವ್ಯದೊಳಗೆ ಬಳಸ್ತಾರೆ, ಇದೇ ಅರ್ಥದಲ್ಲಿ ಬಳಸ್ತಾರೆ. ಸೊ ಹಾಗಾಗಿ ಇವುಗಳು ಒಳಗೆ ಒಂದು ಅಂತಃ ಸಂಬಂಧ, ಇವುಗಳ ಒಳಗೆ
ಕುವೆಂಪು ಅವರ ಒಳಗೆ ವಚನಕಾರರ ಲೋಕದ ಲೋಕದೃಷ್ಟಿ ಯಾವ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಎಂತಹ ಮನುಷ್ಯರ ಬದುಕನ್ನು ಕಟ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇತ್ತು. ಅಂತಹವುಗಳಿಗೆಲ್ಲರೂ ಕೂಡ 20ನೇ ಶತಮಾನದಲ್ಲಿ ಸಿಕ್ಕ ಮಾತಿನ ರೂಪ ಮತ್ತು ಅವು ತಳೆದ ಆಕಾರ ಅವು ಕುವೆಂಪು ಅವರ ಸಾಹಿತ್ಯ ಕೃತಿಗಳು ಅಂತ ನಾನು ಭಾವಿಸಿದ್ದೇನೆ. ಈಗ ಕೆಲವುಗಳ ನಮ್ಮ ಉದಾಹರಣೆಗಾಗಿ ಚರ್ಚೆ ಮಾಡಲು ಸಾಧ್ಯ ಆದರೆ, ಈಗ ನೀವು ಕುವೆಂಪು ಅವರ ಕಲ್ಕಿ ಪದ್ಯದಲ್ಲಿ ಪ್ರಸ್ತಾಪವಾಗುವಂಥ ಮಾತಿದೆಯಲ್ಲ, ಸೊ ಶ್ರೀಧರ ಪಡೆದವರನ್ನು ಯಾರು ಬಂದು ಎಬ್ಬಿಸ್ತಾರೆ ಎಬ್ಬನ್ನೇ ಅವ್ರನ್ನ, ಸೊ ಅವ್ರ ಬಡತನ ಬಂದರೆ ಹೇಗೆ ಶ್ರೀಧರ ಬಂದವರಿಗೆ ಅದು ಎಚ್ಚರ ಮುಟ್ಟುತ್ತದೆ ಅಂತಂದೊಂದೇ ತಿಳುವಳಿಕೆಯನ್ನು ನೀವು ಆಧುನಿಕ ಸಂವೇದನೆಯವರೆಗೆ ಅದನ್ನು ರೂಪಿಸಿದೆ, ಅದು ಕಲ್ಕಿ ಪದ್ಯದ ರೂಪವನ್ನು ತಳೆಯುತ್ತೆ. ಸೊ ಅಲ್ಲಿ ಕೂಡ ಒಂದು ಬಡವರ ಹೊಟ್ಟೆಯ ಬಡಭಾಗ್ಯರು ಅದನ್ನು ಆಕಾರವನ್ನು ತಳೆದು ಅದು ಈ ಅನಧಿಕೃತವಾಗಿ ಅಸಹಜವಾಗಿ ಅಕ್ರಮವಾಗಿ ಸಂಗ್ರಹಿಸಿಕೊಂಡ ಸಂಪತ್ತನ್ನು ಮತ್ತು ಸಂಪನ್ಮೂಲಗಳನ್ನೆಲ್ಲವನ್ನು ಕೂಡ ಒಬ್ಬರು ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಏನು ಅನೇಕ ಜನರ ಕಣ್ಣೀರಿಗೆ ಹಸಿವಿಗೆ ದುಃಖಕ್ಕೆ ಕಾರಣರಾಗ್ತಿದ್ದರು, ಅಂಥದಕ್ಕೆ ಅದು ಹೇಗೆ ಒಂದು ಪರಿಹಾರ ಉತ್ತರವನ್ನು ಕಂಡುಕೊಳ್ಬೋದು ಅಂತದಕ್ಕೆ ಕುವೆಂಪು ಅವರು ಒಂದು ಕ್ರಾಂತಿ ಅಂತದ್ದು ಹುಟ್ಟೋದು ಅದು ಎಲ್ಲಿಂದಲೂ ಸಮೂಹದಲ್ಲಿ ನೋಡಿ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಏನು ಅಂತಂದರೆ ಅದು ಆಚೆಯಿಂದಲೂ ಸಂಭವಿಸುತ್ತೆ ಅಂತ ಕುವೆಂಪು ನಂಬಿಲ್ಲ, ವಚನಕಾರರು ಕೂಡ ನಂಬಿಲ್ಲ. ಅದಕ್ಕೆ ಅವರು ಈ ಲೋಕವನ್ನು ವಚನಕಾರರು ಕರ್ತಾರನ್ನು ಗಮನಿಸಿದ್ದಾರೆ. ಅವ್ರು ಹೇಳ್ತಾರೆ ಅವರಿಗೆ ಇಲ್ಲಿ ಈ ಭೂಮಿ ಈ ಕ್ಷಣ ಈ ಗಳಿಗೆ ಮತ್ತು ಈ ವರ್ತಮಾನ ಇವೇ ಬಹಳ ಪ್ರಧಾನವಾಗಿದೆ. ಸೊ ಕುವೆಂಪು ಅವರು ಕೂಡ ಅದೇ ಬಹಳ ಪ್ರಧಾನವಾಗಿತ್ತು. ಇದನ್ನು ಅನೇಕ ರೀತಿಯಲ್ಲಿ ಓದೋದಕ್ಕೆ ಸಾಧ್ಯ. ನಾನು ಈ ವಚನ ಬಸವಣ್ಣ ಮತ್ತು ಕುವೆಂಪು ಅವರಿಗಿರಬಹುದಾದ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸುವಾಗ ನನಗೆ ಕಾಣಿಸಿದ ಸಂಗತಿಗಳನ್ನು ಹೇಳ್ತೇನೆ. ಇದು ಮಿದವಿತ್ತಮನ್ನು ಹೇಳ್ತಾರೆ. ಸೊ ಹೀಗೆ ಕುವೆಂಪು ಅವರನ್ನು ಓದಬೇಕು ಅಥವಾ ತಿಳ್ಕೊಬೇಕು ಅಂತ ಕೂಡ ಹೇಳ್ತಾರೆ. ಕುವೆಂಪು ಅವರನ್ನು ವಿಸ್ತರಿಸಿಕೊಳ್ಬೇಕಾದ ಅಥವಾ ಬಸವಣ್ಣ ಮತ್ತು ಕುವೆಂಪು ಅವರನ್ನು ಮುಖಾಮುಖಿಯಾಗಿ ಸಂವಾದಿಯಾಗಿ ಒಬ್ಬರ ಅರ್ಥ ಇನ್ನೊಬ್ಬರು ಬಸವಣ್ಣ ಎಂಬ ಅರ್ಥ ಕುವೆಂಪು, ಕುವೆಂಪು ಅವರ ಅರ್ಥ ಬಸವಣ್ಣ ಹೇಗೆ ಅಂತ ಹೇಳೋದಕ್ಕೆ ಒಂದು ಮಾದರಿಯೊಂದನ್ನು ನಾನು ಇಟ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಸೊ ಹಾಗಾಗಿ ಅಂಚಿನಲ್ಲಿ ಇದ್ದ ಲೋಕ ಕಡೆಗಣಿತವಾದ ಲೋಕ ಮತ್ತು ಯಾರು ಮೂಕವಾಗಿದ್ದ ಲೋಕ ಇವುಗಳನ್ನು ಕುರಿತಾದ ಕಾಳಜಿ, ಅವುಗಳನ್ನು ಕುರಿತಾದ ನಿಷ್ಕಾಮವಾದ ಪ್ರೇಮ ಪ್ರೀತಿ ಇವು ಬಸವಣ್ಣನ ಬಹಳ ಮುಖ್ಯವಾದಂಥ ಗುರಿಗಳಾಗಿದ್ದವು ಲಕ್ಷಣವಾಗಿದ್ದವು ಮತ್ತು ಬದುಕಿನಲ್ಲಿ ಆತ ಅದನ್ನು ರೂಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ರೈಟ್ ಫ್ರಮ್ ದ ಬಿಗಿನಿಂಗ್ ಆಫ್ ಕುವೆಂಪು'ಸ್ ರೈಟಿಂಗ್ ಅವರು ವಿದ್ಯಾರ್ಥಿ ದಶೆಯಿಂದ ನಾವು ಏನು ಕನ್ನಡದಲ್ಲಿ ಬರೆಯೋದಕ್ಕೆ ಶುರು ಮಾಡಿದರು ಆ ಕಾಲಕ್ಕಾಗಲೇ ಇಂಥ ಅಗಣಿತವಾದ ಅಂಚಿನ ಲೋಕ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಲೋಕ ಮುಖ್ಯವಾಗಿ ಜ್ಞಾನ ಮತ್ತು ಅಧಿಕಾರದ ಸಂಬಂಧಗಳಿಂದ ಜಾತಿ ಸಂಬಂಧಗಳಿಂದ ಶೋಷಣೆಗೆ ಒಳಗಾಗಿದ್ದ ಲೋಕದ ಬಗ್ಗೆ ಮತ್ತು ಆ ಲೋಕಕ್ಕೆ ನಾವು ಅನ್ಯಾಯವನ್ನು ಎಸಗಿತಾ ಇದ್ದೇವೆ ಎಸಗ್ತಾ ಇರುವಂತಹ ವ್ಯವಸ್ಥೆಗಳು ಯಾವುವು ಆ ಸಿಸ್ಟಮ್ಸ್ ಯಾವುವು ಆ ಸಂಸ್ಥೆಗಳ ಸೋಷಲ್ ಇನ್ಸ್ಟಿಟ್ಯೂಷನ್ಸ್ ಯಾವುವು ಅಂತನ್ನೋದ್ರ ಬಗ್ಗೆ ಕುವೆಂಪು ಅವರಿಗೆ ಬಹಳ ಸ್ಪಷ್ಟವಾದ ತಿಳುವಳಿಕೆ. ಕುವೆಂಪು ಅವರ ಚಿರ ಚಿಕ್ಕ ವಯಸ್ಸಿನಲ್ಲಿ ಇನ್ನೂ ಅವರಿಗೆ 22-23 ವರ್ಷ ವಯಸ್ಸಿರುವಾಗ ಅಥವಾ ಅದಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಬರೆದ ಜಲಗಾನ ನಾಟಕವನ್ನು ಗಮನಿಸಿ ಇಡೀ ವಚನ ಕಾಲದ ಒಟ್ಟು ತಿಳುವಳಿಕೆಯ ಸಾರ ರೂಪಿಯಾಗಿರುವಂತ ಅದನ್ನ ಬಟ್ಟಿ ಹಿಡಿಸಿಕೊಳ್ಳೋದು ಏನಾದರೂ ಒಂದಿದ್ದರೆ ಅದು ಆದ ಇಡೀ ಡಿಸ್ಕಷನ್ಸ್ನ ನಾವು ಜಲಗಾರ ನಾಟಕದಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಇಡೀ ಜಲಗಾರ ನಾಟಕದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಅಮಾಯಕರಾಗಿ ದುಡಿತಾ ಇರುವಂತ ಜನ ತಮ್ಮ ಶ್ರಮ ಮತ್ತು ಅದಕ್ಕೆ ಬೆಲೆ ಗೊತ್ತಿಲ್ಲದೆ ಇರುವ ಮೂರು ಕಾಸು ತೆಗೆದುಕೊಂಡೋಗಿ ದೇವರಿಗೆ ಹುಡುಗಿಗಾಗಿ ಪುರೋಹಿತರಿಗೆ ಅಡ್ಡಬಿಲ್ಲು ಬೀಳುವುದಕ್ಕೆ ಹೋಗ್ತಿರುವಂತಹ ರೈತಾಪಿಗಳು ಅಲ್ಲಿ ಬರುವಂತಹ ವಿದ್ಯಾವಂತ ಯುವಕರುಗಳು ಅಲ್ಲಿರುವಂತಹ ಇವರೆಲ್ಲ ಲೋಕದ ಜೊತೆಗೆ ಇರುವಂತಹ ಜಲಗಾರ ಮತ್ತು ಆತನ ಒಂದು ಬಹಳ ಸ್ಪಷ್ಟವಾದ ತಿಳುವಳಿಕೆ. ದೇವರು ಅವರು ಏನು ಗಾಯಕ ಮಾತಿಗೆ ಅವ್ರು ಹೇಳ್ತಾರೆ ಪೊರಕೆಯೇ ನನ್ನ ಪೂಜೆಯ ಆರತಿ
ಹೊರಗೆಯಿಂದ ನಾನು ನನ್ನ ನಾನು ದೇವರಿಗೆ ಪೂಜೆ ಮಾಡುವಂಥ ವಿಧಾನವನ್ನು ಹೊರಗೆಯ ಪೂಜೆ ಮಾಡಬಹುದು. ನಾನು ಹೊರಗೆಯ ಪೂಜಾರತಿಯ ಕೆಲವು ಆ ಜಲಗಾಲ ಹೇಳುವ ಮಾತು ವಚನಕಾರರು ಹೇಳುವಂಥ ಈ ಕಾಯಕದ ಧರ್ಮದ ಕಾಯಕದ ನಿಷ್ಠೆಯ ಅಂದರೆ ಎಷ್ಟು ಬಹಳ ಸುಂದರವಾಗಿ ಅದು ನಮಗೆ ವರ್ಗಾಯಿಸುತ್ತೆ, ನಮಗೆ ಮಾರ್ಪಡಿಸಿಕೊಳ್ಳುತ್ತೆ ಅಂತ ನಾನು ಯೋಚನೆ ಮಾಡಿದರೆ ಖಂಡಿತವಾಗಿಯೂ ವಚನ ಕಾಲದ ಧ್ವನಿಯೊಂದು ವಿವೇಕವನ್ನು ವಚನ ಕಾಲದ ವಿವೇಕವನ್ನು ಕುವೆಂಪು ಅವರ ನುಡಿಯೊಳಗೆ ಅದು ಮಾರ್ಗದರಿಗೊಳ್ಳುವಂತೆ ನಮಗೆ ಕೇಳಿಸುವುದಿಲ್ಲವೇ. ಕೇಳಿಸುತ್ತೆ, ಆದರೆ ಕೇಳಿಸಬೇಕೆಂಬ ಹಂಬಲ ನಮಗಿರಬೇಕು. ಯಾಕೆಂದ್ರೆ ಬಸವಣ್ಣನವರು ಕೂಡ ಹೇಳೋದಿರುತ್ತೆ, ಯಾವುದನ್ನು ಕೂಡ ನಾವು ಕೇಳಬೇಕಾಗಿಲ್ಲ, ನೀವು ಕೇಳಿಸ್ಕೋಬೇಕಷ್ಟೇ, ಒಳಗಿಂದ ನೀವು ಕೇಳಿಸ್ಕೋಬೇಕೆಂಬ ಹಂಬಲ ಬಂದರೆ ಮಾತ್ರ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಸೊ ವಚನಗಳಿದ್ದಾಗಿಯೂ ಇಷ್ಟು ಜನ ಮತ್ತೆ ಮತ್ತೆ ಹಾಡ್ತಾ ಇದ್ದಾಗಿಯೂ ಕೇಳ್ತಾ ಇದ್ದಾಗಿಯೂ ನಾವೆಲ್ಲ ಕೇಳಿದಂತೆ ನಟಿಸಿದ್ರಿಂದಾಗಿ ನಾವು ಈ ಸಮಸ್ಯೆಗಳಲ್ಲಿದ್ದೇವೆ. 800 ವರ್ಷಗಳಿಂದ ಸರಿಯಾಗಿ ಕೇಳಿಸ್ಕೊಂಡಿದ್ದೇವೆ. ನಾವು ಇವತ್ತು ಇಲ್ಲಿ ಜಾತ್ರೆ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ. ಕುವೆಂಪು ಅವರಿಗೆ ಕುವೆಂಪು ಅವರ ಮೂಲಕ ಬಸವಣ್ಣ ಅಂತ ಭಾಷಣ ಮಾಡಬೇಕಾಗಿರಲಿಲ್ಲ. ಮತ್ತು ಬಸವಣ್ಣನಿಗೆ ತುಂಬಾ ಸಾಂಸ್ಕೃತಿಕ ನಾಯಕ ಎಂಬ ಈ ರಾಜಕೀಯ ಬಿರುದನ್ನು ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ. ಯಾಕೆಂದ್ರೆ ನಾಯಕ ಅನ್ನೋ ಪದವಿ ಒಂದು ರಾಜಕೀಯವನ್ನು ಬರೆದಿದೆ. ಕುವೆಂಪುಗೆ ಬಸವಣ್ಣನವರಿಗೆ ಈ ರಾಜಕಾರಣ ಬಗ್ಗೆ ಬಹಳ ದೊಡ್ಡ ಸಮಸ್ಯೆ ಇತ್ತು. ಯಾಕೆಂದ್ರೆ ಎಂದಿಗೂ ಜನಹಿತವಾಗಿರೋದಕ್ಕೆ ಸಾಧ್ಯವೇ ಇಲ್ಲದಿರುವಂತ ರೂಪದಲ್ಲಿ ಇರುವಂತ ನಮ್ಮ ಈ ಅಧಿಕಾರ ಸಂಬಂಧವನ್ನು ಬಸವಣ್ಣ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅದರಿಂದಾಗಿ ಸೊ ಈಗ ಯಾಕೆ ಈ ಥರದ ಒಂದು ಹೆಸರನ್ನು ಸೂಚಿಸಬೇಕಾಯಿತು ಮತ್ತು ಅವರು ಏನು ಪರಿಣಾಮ ಉಂಟು ಮಾಡ್ತಿದೆ ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಮತ್ತು ಅರ್ಥಪೂರ್ಣವಾಗಿ ದಿನೇಶ್ ಅವರು ಹೇಳಿದ್ದಾರೆ. ಅವರ ಮಾತುಗಳಲ್ಲೆಲ್ಲ ಒಂದು ನಾನು ಒಪ್ಪಿ ಹೇಳೋದೇನಂದ್ರೆ ಏನಂತಂದ್ರೆ ಈ ಬಸವಣ್ಣನ ಅಲ್ಲಿ ಇರುವಂತಹ ಬಹಳ ಪ್ರಧಾನವಾದಂತಹ ಲಕ್ಷಣ ಏನು ಅಂತಂದ್ರೆ ಒಂದು ಆತ್ಮನಿರೀಕ್ಷೆಯ ಒಂದು ಅರಿವು. ಬಸವಣ್ಣನ ಇದ್ದಿದ್ರೆ ಇವತ್ತು ಹದ್ಯಾರಂಭ ಆಗಿದೆ ಅಂತ ಹೇಳಿದ್ರು. ಬಸವಣ್ಣ ಇದ್ದಿದ್ರೆ ಇದೇನು ಹುಚ್ಚುತ್ತಾನೆ ನೀವು, ನಾನು ಇಡೀ ಬದುಕಿನ ಪೂರ್ತಿ ಇಂಥ ಬಿರುದನ್ನ ನಾನು ಗೃಹದ ನಡೆಸೋದಕ್ಕೆ ಪ್ರಯತ್ನ ಪಟ್ರೆ ನೀವು ಇನ್ನೊಂದು ಗೃಹನ ತಗೊಂಡು ಉಳಿದ ಕಿರೀಟವನ್ನು ತಲೆ ಮೇಲೆ ಇಟ್ಟಿದ್ರೆ ಏನು ಬುದಿಗಿರಿ ಇದೆ. ಇಷ್ಟು ದಿವಸ ಆ ಲಿಂಗಾಯತ ಮಾಡಿದ ಕೊಟ್ಟ ಕಾಟ ಸಮಸ್ಯೆ ಸಾಲದು ಅಂತ ಹೇಳ್ಬಿಟ್ಟು ನೀವೆಲ್ಲ ಜನರೇ ಸೇರ್ಕೊಂಡು ನೀವೆಲ್ಲ ಇಡೀ ಸಮಾಜ ಸೇರ್ಕೊಂಡು ನನಗೆ ಈ ಥರ ತಲೆ ಮೇಲೆ ಉಳಿದ ಕಿರೀಟ ಇಡಕ್ಕೆ ಹೋಗ್ತಿದ್ದೀರಲ್ವ ಅಂತೇಳಿ ಬಸವಣ್ಣನ ವಚನಗಳನ್ನು ಆಳದಲ್ಲಿ ತಲಸ್ಪರ್ಶಿಯಾಗಿ ಓದಿದವರು ಯಾರಿಗಾದರೂ ಇಂತಹ ಒಂದು ಟೈಟಲ್ನಿಂದ ಬಸವಣ್ಣನನ್ನು ನಾವು ಪ್ರಸ್ತುತಪಡಿಸಿಕೊಳ್ಬೇಕಾದ ಅವಶ್ಯಕತೆ ಇದೆ ಅಂತ ಅನ್ಸಲ್ಲ. ಅದನ್ನು ಮಾಡಿದವರು ಕೂಡ ಬಹುಶಃ ಆ ಈ ತಿಳುವಳಿಕೆ ಇದೆ ಅಂತ ಅನ್ಕೊಂಡಿದ್ವಿ. ಇದೊಂದು ಇವತ್ತಿನ ನಮ್ಮ ಭಾರತೀಯ ರಾಜಕೀಯ ಸಂದರ್ಭದೊಳಗೆ ಧರ್ಮಗಳನ್ನು ಮತ್ತು ಮಾನವೀಯವಾಗಿ ಮಾತಾಡುವಂಥ ಸಂಕರಗಳನ್ನು ಇವೆಲ್ಲರನ್ನು ಕೂಡ ಕೆಲವು ಜಾತಿಗಳಿಗೆ ಕೆಲವು ಸೀಮಿತ ವರ್ಗಗಳಿಗೆ ಕೆಲವು ಗುಂಪುಗಳಿಗೆ ಅವರನ್ನು ನಾವು ಕಟ್ಟಿ ಹಾಕಿ ಅವರನ್ನೇ ಉಪಮಾಣಿ ಮಾಡುವಂಥ ಸಂದರ್ಭದೊಳಗೆ ಇಡೀ ಒಂದು ಸಮಾಜಕ್ಕೆ ಸಮುದಾಯಕ್ಕೆ ಇವರು ಎಲ್ಲರಿಗೂ ಸೇರಲಪ್ಪ ಇವರು ಅಂತ ಹೇಳೋದಕ್ಕೆ ಹೊರಟಿರುವಂಥದ್ದು ಕೂಡ ಒಂದು ರಾಜಕೀಯವಾಗಿ ಒಂದು ಬಹಳ ಮುಖ್ಯವಾದಂಥ ಮಾತೆ ಅನ್ನೋದನ್ನು ನಾನು ಕೂಡ ಹೋಗ್ತೇನೆ. ಇಲ್ಲಾಂತಂದ್ರೆ ಎಲ್ಲಿ ನಾವು ಕೆಳವರ್ಗದಲ್ಲಿದ್ದ ಕೆಳವರ್ಗದಲ್ಲಿದ್ದವರಿಗೆ ಬಸವಣ್ಣ ನಮ್ಮವನ್ನು ಅಂತ ಅನಿಸ್ಬೇಕಂದ್ರೆ ಈ ಸಮಸ್ಯೆ ನಾವು ಇನ್ನೂ ನಮ್ಮ ಜನಪದದ ತಿಳುವಳಿಕೆಗಳ ಮೂಲಕ ವಚನಕಾರರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನಿಸಲೇ ಇಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿವೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಗಂಗ ಭಾರತ ಅಂತ ಒಂದು ಕಥನ ಪರಂಪರೆ ಇದೆ. ಆ ಕಥನ ಪರಂಪರೆಯಲ್ಲಿ ಒಂದು ದೊಡ್ಡ ತಕರಾರು ಏನು ಅಂತಂದ್ರೆ ಅದು ಗಂಗ ಭಾರತ ಮೈಯಿಂದ ಲಿಂಗ ಭಾರತ ಮೈಯಿಂದ ಅಂದ್ರೆ ಇಲ್ಲಿವರೆಗೂ ಗಂಗೆ ಭಾರತ ಇತ್ತು, ಅದನ್ನ ಗಂಗೆ ಭಾರತ ಕಳಿಸ್ಬಿಟ್ಟು ಲಿಂಗ ಭಾರತ ಆಗೋಯ್ತು ಅಂತೇಳಿ. ಅಂದ್ರೆ ಲಿಂಗ ಭಾರತ ಬಹುಶಃ ಬಸವಣ್ಣನ ಮೇಲೆ ಕಾಮೆಂಟ್ ಅಲ್ಲ, ಬಸವಣ್ಣನ ನಂತರದ ದಿನಗಳಲ್ಲಿ ಬಸವಣ್ಣ ಹೆಸರಿನಲ್ಲಿಗೆ ಹುಟ್ಟಿಕೊಂಡ ಈ ಜಾತಿ ಈ ಮಠ ಮತ್ತು ಆ ಮಠದಲ್ಲಿ ಹುಟ್ಟಿಕೊಂಡ ತಪ್ಪು ಸ್ವಾಮಿಗಳು ಅದೇ ಬಸವಣ್ಣನ ಭಕ್ತಿಯನ್ನು ಮಾಡಕ್ಕೋದ್ರಲ್ಲ ಅಂತಹ ಈ ಸ್ವಾಮಿಗಳನ್ನ ಹುಟ್ಟಿ ಏನ್ ಮಾಡಿದ್ರು ಅನ್ನೋದಕ್ಕೆ ಕೋಲಾರ ಜಿಲ್ಲೆಯ ಜನಪದ ಕವಿತೆ ಪ್ರತಿಕ್ರಿಯೆಯನ್ನ ತೋರಿಸ್ತದೆ. ಸೊ ಹಾಗಾಗಿ ಕುವೆಂಪು ಅವರ ಮೂಲಕವಾಗಿ ಬಸವಣ್ಣನನ್ನ ನಾವು ಅರ್ಥ ಮಾಡಿಕೊಳ್ಳೋದ್ರೆ ಕುವೆಂಪುಗೂ ಬಸವಣ್ಣನಿಗೂ ಇದ್ದ ಸಂಬಂಧದಲ್ಲಿ ನನಗೆ ಒಂದು ಆಶಯ ಬಹಳ ಸ್ಪಷ್ಟವಾಗಿ ಚೆನ್ನಾಗಿ ಅರ್ಥ ಆಯ್ತು. ಬಸವಣ್ಣನವರು ಮಾತಿನ ಎಲ್ಲ ಮಾತುಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದು ಅದಕ್ಕೊಂದು ಅಧ್ಯಾತ್ಮದ ಪರಿವೇಶವನ್ನು ತೋರಿಸಿ. ಅವರು ಎಷ್ಟೇ ಸಾಮಾಜಿಕವಾದ ಕ್ರಾಂತಿಕಾರಿಗಳಾಗಿದ್ದಿರಲಿ, ಜಾತಿ ವಿರೋಧವನ್ನು ಕುರಿತು ಮಾತಾಡಿರಲಿ, ಸ್ತ್ರೀ ಸಮಾನತೆ ಬಗ್ಗೆ ಹೇಳುತ್ತಾರೆ ಶ್ರೀಮಾನ ಬಸವಣ್ಣನವರು ಸ್ತ್ರೀ ಸಮಾನತೆ ಖಂಡಿತವಾಗಿಯೂ ಹಾಗೆ
ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ಶ್ರೀ ಸಮಂತೆಯ ಆಶಯ ಸಂಶಯಗಳು ಬಸವಣ್ಣನವರಲ್ಲಿ ಆ ರೀತಿ ಕಾಣಿಸ್ಕೊಳ್ಳೋದಿಲ್ಲ, ಪ್ರಾಬ್ಲಮ್ ಇದೆ. ಅವರು ಹೆಣ್ಣನ್ನು ಬಳಸ್ಕೊಳ್ತಿರುವಂತಹ ರೂಪಗಳನ್ನು ಬಳಸೋದ್ರಲ್ಲಿ ಅವರು ಅವರಿಗೆ ಹೆಣ್ಣು ತನದ ಕುರಿತಾದಂತಹ ಸಾಮಾಜಿಕವಾದ ಮೌಢ್ಯಗಳೇನಿತ್ತು, ಪೂರ್ವಾಗ್ರಹಗಳೇನಿತ್ತು, ಅವೆಲ್ಲವನ್ನು ಕೂಡ ಬಸವಣ್ಣನವರು ಕೂಡ ಅನುಭವಿಸ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳಿದೆ. ಅಂದ್ರೆ ಒಂದು ವಚನ ಕಾಲ ಇದ್ದಕ್ಕಿದ್ದಂತೆ ಹೆಣ್ಣಿಗೆ ಸಂಬಂಧಪಟ್ಟಂತೆ ಈ ತರದ ಪ್ರಶ್ನೆಗಳು ಎದುರಿಸ್ತಾ ಇದೆ ಅಂತ ಹೇಳಿದ ತಕ್ಷಣ ಇವು ಆಘಾತಗೊಳ್ಬೇಕಾದ ಅವಶ್ಯಕತೆ ಇದೆ. ವಚನಗಳ ಮೇಲೆ ನಾವು ಆರೋಪಿಸಿರುವ ಎಷ್ಟೋ ಸಂಗತಿಗಳನ್ನ ನಾವು ಮರುಪರೀಕ್ಷೆ ಮಾಡಬೇಕಾಗಿದೆ. ನಿಜಕ್ಕೂ ಹೆಣ್ಣಿನ ವಿಚಾರದಲ್ಲಿ ನಡೆಯುವ ಸುಲಭ ಅನ್ನುವಂಥ ಮಾತು ನಿಜವೇ ಸುಳ್ಳ ಅಂತ ಪರೀಕ್ಷೆ ಮಾಡ್ಕೋಬೇಕಾಗಿದೆ. ಮತ್ತು ಕೆಳಗಳ ಜಾತಿಗಳ ಜನ ಎಕ್ಸ್ಪ್ರೆಸ್ ಮಾಡುವಂತಹ ಸಂಗತಿಗಳು ನಿಜಕ್ಕೂ ಅವರೇ ಹೇಳಿದ ಮಾತುಗಳ ಮತ್ತು ಅವರ ಮಾತುಗಳನ್ನಾಗಿ ನಾವು ಹೊಸ ಕಾಲದಲ್ಲಿ ಎಡಿಟ್ ಮಾಡುವಂತಹ ಮಹಾನುಭಾವಗಳೆಲ್ಲ ಕೂಡ ಈ ಸಂಸ್ಕೃತ ಭೂಯಿಷ್ಠವಾದ ಸಂಗತಿಗಳನ್ನೆಲ್ಲ ಅದರಲ್ಲಿ ಎಡಿಟ್ ಮಾಡಿ ಹಾಕಿದ್ರಂತೆ. ಯಾಕೆಂದ್ರೆ ಅನಕ್ಷರಸ್ಥರೇ ಇದ್ರು ಅಂತ ಬಗ್ಗೆ ಎಲ್ಲರಿಗೂ ಹೋಗ್ತಾ ಇದ್ದಾರೆ. ಮತ್ತು ಅವರೆಲ್ಲರೂ ಕೂಡ ಕನ್ನಡದಲ್ಲಿ ಈ ರೀತಿ ಮಾತುಗಳನ್ನ ಹೇಳಿದ್ರೆ ನಮ್ಗೇನು ತೊಂದರೆ ಇರ್ತಾ ಇದೆ. ಆದ್ರೆ ಅವ್ರು ಬಳಸ್ತಿರುವಂತ ಅದು ತಳವರ್ಗದ ಶರಣರು ಇವರೆಲ್ಲ ಬಳಸ್ತಿರುವಂತ ಮಾತುಗಳು ಅದು ಎಷ್ಟು ಸಂಸ್ಕೃತ ಇಷ್ಟವಾಗಿರೋದಂದ್ರೆ ಅವರು ವೇದಾಧ್ಯಯನ ಮಾಡಿದ ಮಾತುಗಳನ್ನು ಸಾಧ್ಯವಾದ ಮಾತುಗಳನ್ನು ಬಳಸ್ತಾ ಇದೆ. ಸೊ ಇದಕ್ಕಾಗಿ ಇದನ್ನೆಲ್ಲ ಸ್ವಲ್ಪ ಪರೀಕ್ಷೆ ಮಾಡಿ ನೋಡ್ಬೇಕಾಗುತ್ತೆ. ಸುಮ್ಮನೆ ವೇಷ ಬಂದವ್ರ ಥರ ನಾವು ವಚನಗಳಲ್ಲಿ ಎಲ್ಲವೂ ಇತ್ತು ಅಂತ ಹೇಳ್ಬಿಟ್ಟು ನರದಾಡೋದ್ರಿಂದ ನಾವು ಅದಕ್ಕೆ ಅನ್ಯಾಯ ಜಾಸ್ತಿ ಮಾಡ್ತೀವಿ ಅಂತ ನನ್ನ ಅರ್ಥ. ಒಂದು ನಾಲ್ಕು ಪ್ರಶ್ನೆ ಒಂದು ಕೇಳಿ ದಯಮಾಡಿ ಅವ್ರ ಮಾತು ಕೇಳಿಸ್ಕೊಡಿ. ಇಡೀ ಅಲ್ಲ ಇಡೀ ವಚನ ಚಳುವಳಿಯ ಮುಖ್ಯ ಆಶಯವೇನೆ ಬಸವಣ್ಣವ್ರು ಎಲ್ಲರ ಮಾತನ್ನ ಕೇಳಿಸ್ಕೊಂಡ ನಂತರದಲ್ಲಿ ಅದು ಉತ್ತರ ಕೊಡ್ತೀವಿ. ಆಮೇಲೆ ಅವರು ತಮ್ಮದು ತಪ್ಪಿದ್ದಾಗ ಒಪ್ಕೊಳ್ತೀವಿ. ಮೊದಲಿಗೆ ನಾವು ವಚನ ಚಳುವಳಿಯನ್ನು ಕಲಿಬೇಕಾಗ್ತದೆ. ಕೇಳಿಸಿಕೊಳ್ಳುವ ಗುಣ ತಪ್ಪನ್ನು ಒಪ್ಪಿಕೊಳ್ಳುವ ಆತ್ಮವಿಮರ್ಶ ಆಗಬಹುದು. ಇವೆರಡು ಕೂಡ ದಯಮಾಡಿ ಅವನು ಮಾತಾಡೋದಕ್ಕೆ ಮಧ್ಯ ಅಡ್ಡಿ ಮಾಡೋದು ಬೇಡ. ನೋಡಿ ನಿಮಗೆ ಇಷ್ಟವಾದ ಮಾತುಗಳಿಂದ ನಾನು ಹೇಳಬಲ್ಲೆ, ಆದ್ರೆ ಇಷ್ಟವಾದ ಮಾತುಗಳಿಂದ ಸಂವಾದ ನಿಜವಾದ ಸಂವಾದ ನಡೆಯಲ್ಲ. ನಾವು 30 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ನೀವು ಕೂತಿರೋದ್ರಲ್ಲಿ ಬರೀ 150 ಜನ ಕೂತಿರ್ಬೋದು, ನನಗೆ 7,000 ಜನ ಸ್ಟೂಡೆಂಟ್ಸ್ ಮಹಾರಾಣಿ ಕಾಲೇಜಲ್ಲಿ ಇಲ್ಲಿ ಕೇಳಿ ದಯಮಾಡಿ ನಿಮ್ಮ ಮೈಂಡ್ ಸೆಟ್ಗಳನ್ನ ದಯಮಾಡಿ ಬಂದ್ ಮಾಡಿಕೊಂಡು ಇಲ್ಲಿ ಕುಳಿತುಕೊಂಡು ಕೇಳಿ. ಇದು ಅನುಭವ ಮಂಟಪ. ಯಾಕೆ ಅಂತಂದ್ರೆ ಬಹಳ ಸಂತೋಷ, ಬಹಳ ಸಂತೋಷ. ಯಾಕೆ ಅಂತಂದ್ರೆ ನಾನು ಕೇಳಿಸ್ಕೊಳ್ಳಲ್ಲ ಅಂತಂದ್ರೆ ನಾವು ಬಲವಂತ ಮಾಡಲ್ಲ, ಬಲವಂತ ಮಾಡಲ್ಲ. ಯಾಕೆಂದ್ರೆ ಇಡೀ ನಮ್ಮ ಸಂವಿಧಾನವೇನೇನೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದೆ, ಬಸವಣ್ಣವರು ಕೂಡ ಆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅನುಗುಣವಾಗಿ ತಾಳ ಮಾನ ಸರಿಸವ ನರಿಗೆ ಓಜೆ ಬಜಾವಣೆ ಲೆಕ್ಕವ ನರಿಗೆ ಅಮೃತಗಣ ದೇವಗಣವ ನರಿಗೆ ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ. ಇವರು ಮಾತನಾಡ್ತಾ ಇರ್ತಕ್ಕಂಥದ್ರ ಹಿಂದೆ ವ್ಯಕ್ತಿ ಸ್ವಾತಂತ್ರ್ಯದ ಆನು ಒಲಿದಂತೆ ಗೌರವ ಇದೆ, ನಿನಗೆ ಕೇಳಿಲ್ಲವಾಗಿ ಅನ್ನುವ ಅರಿವು ಇದೆ. ಆದ್ರಿಂದ ನಿಮಗೆ ಅಭಿಪ್ರಾಯ ಭೇದ ಇದ್ದಾಗ ಆನಂತರದಲ್ಲಿ ಪ್ರಶ್ನಿಸ್ಬಹುದು. ನಾನೇ ಪ್ರಶ್ನಿಸ್ತೇನೆ, ನಾನೇ ಪ್ರಶ್ನಿಸ್ತೇನೆ. ಇವತ್ತೇ ಈ ಕಷ್ಟ ಇದೆ, ಇನ್ನು 12ನೇ ಶತಮಾನದಲ್ಲಿ ಇನ್ನೆಷ್ಟು ಕಷ್ಟ ಇತ್ತು. ನಾನು ಈ ಬಗ್ಗೆ ಇದೇ ಮೊದಲವಾಗಿ ಮಾತಾಡ್ತಿರೋದಲ್ಲ, ನಾನು ಆತ್ಮಹತ್ಯೆಯವ್ರ ಬಗ್ಗೆ ನಾಟಕ ಬಂದಿದ್ದು ಇಲ್ಲಿ ಚರ್ಚೆ ಮಾಡಿದ್ದೇನೆ, ಅನೇಕ ಸರಿ ಮಾತಾಡಿದ್ದೇನೆ. ತಾಳ್ಮೆಯಿಂದ ಕೇಳಿದ್ರೆ ನೀವೇ ಯಾರಿಗೆ ಎಂದು ಹೋಗಿ ಚರ್ಚೆ ಮಾಡ್ತಿದ್ದೀರೋ ಅವರೇ ಅರೇ ಹಿಂದದಲ್ಲ ಒಳಗೆ ಇತ್ತು ನಮ್ಮ ಗಣಿಗೆ ಕಾಣಲಿಲ್ವಲ್ಲ ಅಂತ ಆಶ್ಚರ್ಯಪಟ್ಟವರು ಕೂಡ ಕಂಡಿದ್ದಾರೆ. ನಾನು ಏನು ಹೇಳ್ತಾ ಇದ್ದೀನಿ, ಬಸವಣ್ಣನವರ ಇಡೀ ವಚನ ಮೂಮೆಂಟ್ ಒಳಗೆ
ನಾವು ಇವತ್ತು ಏನ್ ಮಾತಾಡ್ತಿದ್ವಿ, ಸ್ತ್ರೀ ಸ್ವಾತಂತ್ರ್ಯ ಅನ್ನುವಂತ ಕಲ್ಪನೆಯ ಸಂಗತಿ ಇರಲಿಲ್ಲ. ಹೆಣ್ಣು ಮಕ್ಕಳನ್ನ ಅಲ್ಲಿ ಮಹಾಮಾರಿ ಕರೆತರಬೇಕಾದ್ರೂ ಕೂಡ ಮದುವೆ ಆದವರು ಹೆಣ್ಣು ಮಕ್ಕಳಿಗೆ ಮಾತ್ರ ಒಳಗೆ ಪ್ರವೇಶ ಬೇಕಿತ್ತು. ಅಕ್ಕ ಮಹಾದೇವಿಗೆ ನಿನ್ ಗಂಡ ಯಾರು ಅಂತ ಹೇಳಿದ್ರೆ ಒಳಗೆ ಬಿಡೋದಿಲ್ಲ ಅಂತ ಹೇಳಿ ದೊಡ್ಡ ಚರ್ಚೆ ನಡೆಯುತ್ತೆ. ಅದೆಲ್ಲ ಖಂಡಿತ. ಮತ್ತು ಬಸವಣ್ಣನವರು ಯಾವಾಗ ಯಾವಾಗ ಗಂಡ ಭಕ್ತನ ಒಬ್ಬ ಇಬ್ಬರಲ್ಲಿ ಅವನು ಮನಸ್ಸು ಕೊಟ್ಟು ಅವನ ಇಬ್ಬರು ದೇವರುಗಳನ್ನ ಮನಸ್ಸಿನಲ್ಲಿ ಪ್ರಾರ್ಥಿಸಬೇಕು ಅಂತ ಹೇಳುವಾಗೆಲ್ಲ ಆತ ಹೇಳೋದೇನು ಅಂತಂದ್ರೆ, ನೀನು ಒಬ್ಬ ಈ ಜಾರಣಿಯ ಹಾಗೆ ಒಬ್ಬ ಸೂಳೆ ಹಾಗೆ ನೀನು ಇಬ್ಬರನ್ನು ಒಲಿಬಾರದು. ಯಾಕೆ ಹೆಣ್ಣ ಅಂದ್ರೆ ಹೆಣ್ಣಿನ ಮೇಲೆ ಒಂದು ಕಾಮೆಂಟ್ ಯಾಕೆ ಮಾಡ್ತಿದ್ದೀರಿ ನೀವು? ಸೊ ಇದೆಲ್ಲ ಪ್ರಶ್ನೆಗಳಿವೆ. ಅಂದ್ರೆ ನೀವು ಅದಕ್ಕೆ ಹೇಳಿದ್ರು ತಲಸ್ಪರ್ಶಿಯಾಗಿ ಹೋದಕ್ಕೆ ಹೋದಾಗ ನಾವು ಯಾವುದನ್ನು ಮುಲಾಜೆ ಮಾಡಬೇಕು ಅಂತಲ್ಲ. ನಾವು ಇದನ್ನು ಹೇಳ್ತಿರೋದು ಏನಕ್ಕೆ, ಇನ್ನೂ ಮತ್ತಷ್ಟು ವಚನ ಚಳುವಳಿಯ ಆಶಯಗಳು ಬಲಗೊಳ್ಳಬೇಕು. ನಮ್ಮಲ್ಲಿ ತಿಳುವಳಿಕೆ ಜಾಗೃತವಾಗಬೇಕು. ನಾವು ಅದರ ಮೂಲಕ ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬೇಕು. ಹಾಗೆ ಹೋಗ್ಬೇಕು ಅಂತನ್ನುವಾಗ ಆತ್ಮವಿಮರ್ಶನೆ ಮಾಡ್ಕೊಳ್ಳದೆ ನಾವೆಲ್ಲ ಕೊರಡು ಕಣ್ಣು ಪಟ್ಟಿ ಕಟ್ಕೊಂಡು ಹೋಗ್ತೀವಿ ಅಂತ ಹೇಳೋದು ಅದು ವಚನ ಧರ್ಮಕ್ಕೆ ವಿರುದ್ಧವಾಗಿದೆ. ಈ ಗುರುಗಳು ನೆನಪಿಸಿದ್ರಿಂದ ಕುವೆಂಪು ಅವರ ಇದಕ್ಕೆ ಬರ್ತೇನೆ, ವಾಪಸ್ ಬರ್ತೇನೆ. ಇಲ್ಲಿ ನೋಡಿ ಇವ್ರೇನ್ ಹೇಳ್ತಾರೆ, ತಾಳಮಾನಸವನ್ನರಿ ಇದ್ರ ಕತೆ ಗುರುಗಳು ಅಂದ್ರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕುವೆಂಪು ಅವರು ಒಂದು ಪದ್ಯವನ್ನ ಬರೀತಾರೆ. 18 ವರ್ಣಗಳಿಂದ ಯಮಕಗಳು ಗಮಕಗಳು ಮೇಣ ಅಲಂಕಾರಗಳು ರಾಸಗಳಿಂದ ನಾನೇನು ಉತ್ತಗಳ ಕಂದಗಳ ಮಂದೆಗಳ ಕಾಯುದೇಹ ಕುರುಬನವರೂ ಅಲ್ಲ. ಪಂಡಿತರ ಮೆಚ್ಚಿಸಲು ನಾನಿದನ್ನ ಕಟ್ಟಿಲ್ಲ. ಇದನ್ನ ಪುಟ್ಟ ಕಥೆಯಾಗಿಸುವ ಪಾಮರರಿಗಾಗಿ ನಾನು ಬರೆದಿಹನು. ನಾನೊಬ್ಬ ಪಾಮರನು, ಎನಗಿಂತ ಕಿರಿಯರಿಲ್ಲ ಅಂತ ಬಸವಣ್ಣ ಹೇಳಿದ ಮಾತು. ಪಾಮರನಿಗಾಗಿ ನಾನು ಬರೀತಾ ಇದ್ದೇನೆ, ನಾನು ಒಬ್ಬ ಪಾಮರನು ಅಂತ ಕುವೆಂಪು ಹೇಳ್ತಿರೋ ಮಾತು ಏನು ತಾತ್ವಿಕವಾಗಿ ಏನು ವ್ಯತ್ಯಾಸ ಇದೆ? ತಾನು ಪಾಮರರಿಗೆ ಮಾತು ಕೊಡ್ಬೇಕು ಪಾಮರರು. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ ತಾಳಮಾನಸವನ್ನರಿ ಅಮೃತಗಣ ದೇವಗಣವನ್ನರಿಯೇ ಉಗಮ ಸಂಗಮ ದೇವ ನಿಮಗೆ ಕೇಳಿಲ್ಲವಾಗಿ ಆನು ಬರದಂತೆ ಹೇಳಿದ್ರೆ ಅಂತ ಹೇಳ್ತಿರುವಾಗ ಇದು ಹೇಳ್ತಿದ್ದಾರೆ, ನಾನು ಪಂಡಿತರ ಮೆಚ್ಚೋದಕ್ಕೆ ನನಗೆ ಬರೀತಾ ಇಲ್ಲಪ್ಪ, ನಾನು ಪಾಮರನ್ನು ಕುರಿತು ಬರೀತಾ ಇದ್ದೇನೆ ಮತ್ತು ಬರೆಯುತ್ತಿರುವ ನಾನು ಕೂಡ ಪಾಮರ. ಸಿ ಇದನ್ನ ನಮ್ಮ ವಿದ್ವಾಂಸರ ಡಿ ಕ್ಲಾಸಿಫಿಕೇಶನ್ ಅಂತ ಒಂದು ಮೊದಲು ಚರ್ಚೆ ಮಾಡಿದ್ದಾರೆ. ಹೇಗೆ ಬಸವಣ್ಣ ತನ್ನನ್ನು ತಾನು ಹೀಗೆ ಒಂದು ರೀತಿಯಾದಂತ ಸಾಮಾಜಿಕ ಸ್ಥಳದ ಕೆಳ ಹಂತದವರೆಗೆ ತನ್ನ ತೆಗೆದುಕೊಂಡು ಹೋಗಿ ನಿಮ್ಗೆಲ್ಲ ಬಹಳ ಫೇಮಸ್ ಅಂತಲೇ ಗೊತ್ತಿದೆ. ಡೋಹರ ಕಕ್ಕಯ್ಯ ಮತ್ತು ಅವರು ಬೆರಡಿಗೆ ಹೋಗಿ ಸಂಗಮ ಮಾಡಿದ್ದಾರೆ, ಅವರಿಗೆ ಹುಟ್ಟಿದ ಮಗ ನಾನು ಅಂತ ಹೇಳುವಂತ ಮಾತಿನ ಬಸವಣ್ಣರು ಹೇಳಿರ್ತಾರೆ. ಸೊ ಎನಗಿಂತ ಕಿರಿಯರಿಲ್ಲ ಅನ್ನೋ ಮಾತಿರಬಹುದು, ಅಥವಾ ನಾನು ಇಂತಹ ಅವರೆಲ್ಲರೂ ಕೂಡ ನಾನು ಅಂಥವರ ಮನೆಯಲ್ಲಿ ಹುಟ್ಟಿದ ಒಬ್ಬ ಅಂಥವರ ಹೊಟ್ಟೆಯಲ್ಲಿ ಹುಟ್ಟಿದವನು, ನಾನು ಕೂಡ ಜಾತಿಯಲ್ಲಿ ತುಂಬಾ ತಳಸ್ತರದಲ್ಲಿದ್ದವನು ಅಂತ ಹೇಳುವ ಮಾತು. ನಾನು ಒಬ್ಬ ಪಾಮರ, ಅದಕ್ಕಾಗಿ ನಾನು ಪಾಮರಗಾಗಿ ಬರೀತಾ ಇದ್ದೇನೆ. ನನಗೆ ಈ ಅಲಂಕಾರಗಳು ಛಂದಸ್ಸಿಂದು ಇದ್ಯಾವುದು ಸಮಸ್ಯೆ ಇಲ್ಲ ಅಂತ ಕುವೆಂಪು ಅವರು ಇಲ್ಲಿ ಹೇಳ್ತಿರೋದಕ್ಕೂ ಏನು ವ್ಯತ್ಯಾಸ ಇದೆ? ಸೊ ಹೀಗಾಗಿ ನಾವು ಇದನ್ನ ಪರಸ್ಪರ ಮುಖಾಮುಖಿಯಾಗಿ ಮಾಡಿಕೊಳ್ಳುವಾಗ ಕುವೆಂಪು ಮತ್ತು ಬಸವಣ್ಣನವರು ಅದನ್ನ ತಾತ್ವಿಕತೆಯನ್ನು ಬಸವಣ್ಣನವರು ಏನು 12ನೇ ಶತಮಾನದಲ್ಲಿ ಒಂದು ತತ್ವವನ್ನು ಕಟ್ಟಕ್ಕೆ ಶುರು ಮಾಡಿದ್ರು ಅದನ್ನು ಆಗಲೇ ಪ್ರಯತ್ನಿಸ್ತಾ ಇದ್ದೆ. ಅದಕ್ಕೂ ಒಂದು ಆಧ್ಯಾತ್ಮಿಕ ಪರಿವೇಶ ಇರೋದ್ರಿಂದಾಗಿ ನಾವು ಅಲ್ಲಿರುವಂತಹ ಸೋಷಿಯಲ್ ಆಕ್ಷನ್ ಅಂತ ಮತ್ತು ಅದರಲ್ಲೊಂದು ಸಾಮಾಜಿಕವಾದಂತಹ ಸಾಮಾಜಿಕ ಬದಲಾವಣೆಯ ಒಂದು ಸೋಷಿಯಲ್ ಆಕ್ಷನ್ ಇದೆ. ಅದು ಹಿಂದಕ್ಕೆ ಸರಿದು ನಮಗೆ ಅದು ಈ ದೈವೀಕೃತವಾದ ಇದು ಮುನ್ನೆಲೆಗೆ ಬಂದ್ಬಿಟ್ಟು ಅದು ಅದರ ಮೇಲೆ ಒಂದು ಸ್ವಲ್ಪ ಬಸ್ ಬಿದ್ದು ಹೋಗ್ತಾ ಇದೆ. ಆದರೆ ಕುವೆಂಪು ಅವರು ಅದನ್ನು ಮಾಡಲಿಲ್ಲ. ಕುವೆಂಪು ಅವರು ಬಹಳ ಸ್ಪಷ್ಟವಾಗಿ ಕರ್ನಾಟಕಕ್ಕೆ ಕನ್ನಡ ಸಮುದಾಯಕ್ಕೆ ಬೇಕಾಗಿರುವಂತಹ ಒಂದು ರಾಜಕೀಯವೂ ಸಾಮಾಜಿಕವೂ ಆರ್ಥಿಕವೂ ಸಾಂಸ್ಕೃತಿಕವೂ ಆಗಿರುವಂತ ಒಂದು ಕಾರ್ಯಯೋಜನೆಯನ್ನ ಅವರು ತಮ್ಮ ಬರಹಗಳಲ್ಲಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ಅವರ ವಿಚಾರ ಸಾಹಿತ್ಯಗಳನ್ನು ನೀವು ಓದಿದರೆ ಅವರ ವಿಚಾರ ಕ್ರಾಂತಿಗೆ ಆಹ್ವಾನದ ಕಥೆ ಇರಬಹುದು, ಅಥವಾ ಅವರು ಸಂಸ್ಕೃತಿ ಕಹಳೆ ನಾಂದಿಯ ಲೇಖನ ಇದ್ದಿರಬಹುದು, ಅಥವಾ ಅವರ ಆತ್ಮಶ್ರೀಗಳಾಗಿ ನಿರಂಕುಶಮತಿಗಳಾಗಿದ್ದಿರಬಹುದು, ವಿಜ್ಞಾನ ಬುದ್ಧಿ ಅಂತ ವಿಚಾರ ಜಾಗೃತಿಯನ್ನು
ವೈಚಾರಿಕ ಪ್ರಜ್ಞೆ ಮತ್ತು ವಿಚಾರ ಬುದ್ಧಿ ಅಂತಕ್ಕಂಥ ಒಂದು ಲೇಖನ ಇರಬಹುದು, ವಿಜ್ಞಾನ ಬುದ್ಧಿ ಅಂತಲೇ ಒಂದು ಲೇಖನ ಇರಬಹುದು. ಈ ಅನೇಕ ಲೇಖನಗಳನ್ನು ಬರೆದು ಅವರು ಏನಂತ ಹೇಳ್ತಾರೆ, ನಮಗೆ ಯಾಕೆಲ್ಲ ಏಕೀಕರಣ ಬಂದಾಗ ಅವರು ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ಈಗ ಸೃಷ್ಟಿಯಾಗಿದ್ದು ರಾಜಕೀಯ ಕರ್ನಾಟಕ ಮಾತ್ರ, ಮುಂದೆ ಸೃಷ್ಟಿಯಾಗಬೇಕಾಗಿರುವುದು ಮಹಿಳಾ ಕರ್ನಾಟಕವನ್ನು ಸೃಷ್ಟಿಯಾಗಬೇಕು, ಮಕ್ಕಳ ಕರ್ನಾಟಕವನ್ನು ಸೃಷ್ಟಿಯಾಗಬೇಕು, ಈಗ ಬಡವರ ಕರ್ನಾಟಕವನ್ನು ಸೃಷ್ಟಿಯಾಗಬೇಕು. ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲ ಇವರು, ಅಂದ್ರೆ ಬೇರೆ ಬೇರೆ ರಾಜ್ಯಗಳನ್ನು ತಿಳ್ಕೊಂಡಿದ್ದಾರೆ. ಅಂದ್ರೆ ಇವರನ್ನ ಕುರಿತು ಅವರ ಪುರೋಭಿವೃದ್ಧಿಗಾಗಿ ಕೆಲಸ ಮಾಡುವಂತ ರೀತಿಯಾದಂತ ಏಳಿಗೆಗೆ ಕಾರ್ಯಕ್ರಮಗಳು ರೂಪುಗೊಂಡು ಅವರೆಲ್ಲರೂ ಉದ್ಧಾರವಾಗಬೇಕು, ಅದನ್ನೇ ಅವರು ಸರ್ವೋದಯ ಅಂತ ಹೇಳೋದಕ್ಕೆ ಪ್ರಯತ್ನಿಸ್ತೇನೆ. ಸೊ ಇಂಥ ಸರ್ವೋದಯದ ಮಾತು ಬರಬೇಕು ಅಂದ್ರೆ ಈ ರಾಜ್ಯಗಳಲ್ಲಿ ಇಂತಹವೆಲ್ಲ ಸೃಷ್ಟಿಯಾಗಬೇಕು. ಆಗ ಅಂದಾಗ ಏನಾಗುತ್ತೆ ಅಂತಂದ್ರೆ, ಕೊನೆಗೆ ಕುವೆಂಪು ಹೇಳ್ತಾರೆ, ಹೀಗಾದ್ರೆ ಮುಂದೊಂದು ದಿನ ಕಲ್ಯಾಣ ಕರ್ನಾಟಕ ಸೃಷ್ಟಿಯಾಗುತ್ತೆ. ಈಗಿನ ರಾಜಕೀಯ ಕಲ್ಯಾಣ ಕರ್ನಾಟಕ ಅಲ್ಲ ಅದು, ನಾವೆಲ್ಲರೂ ಸೇರಿದಂತೆ ಇಡೀ ಕನ್ನಡ ಜನಸಮುದಾಯ ಗಡಿ ರಾಜಕೀಯ ಭೂ ಗಡಿಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ, ಕನ್ನಡವನ್ನು ಮಾತನಾಡುವ ಸಮುದಾಯ ಇರುವ ಎಲ್ಲ ಕಡೆ ಅವರು ಪುರೋಭಿವೃದ್ಧಿಯಾಗಿ ಅವರು ಹೇಳಿಕೆಯಾಗುವಂಥ ಒಂದು ಕರ್ನಾಟಕ ಸೃಷ್ಟಿಯಾಗಬೇಕು ಅಂತ ಒಂದು ಒಂದು ಆಕ್ಷನ್ ಪ್ಲಾನ್ ಅನ್ನು ಅವರು ತಮ್ಮ ಆಲೋಚನೆಗಳಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ಯಾರಾದರೂ ಒಬ್ಬರು ನಂದು ಹೇಗೆ ಸ್ವಾತಂತ್ರ್ಯದ ಚಳುವಳಿಯ ಸಂದರ್ಭದೊಳಗೆ ಅಂದಿನ ಎಲ್ಲ ಹಿರಿಯರು ಈ ನಾವು ಪ್ರಜಾಪ್ರಭುತ್ವವನ್ನು ಕನಸು ಕಟ್ಕೋಬೇಕು, ಏನು ಮಾಡೋಣ ಪ್ರಜಾಪ್ರಭುತ್ವಕ್ಕೆ ಅಂತನ್ನುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಗೆ ಒಂದು ಭಾಳ ಸ್ಪಷ್ಟವಾದ ಒಂದು ಸಂವಿಧಾನವನ್ನು ರೂಪಿಸಿ ರಚನೆ ಮಾಡಿಕೊಟ್ಟರು, ಹಾಗೆ ಬಸವಣ್ಣನವರ ಆಶಯಗಳನ್ನು ಅದು ಕರ್ನಾಟಕದ ಅಭಿವೃದ್ಧಿಯ ಸ್ವರೂಪ ಹೇಗೆ ಅಂತನ್ನೋದಕ್ಕೆ ರೂಪಿಸಿಕೊಟ್ಟ ಕುವೆಂಪು ಅವರ ಒಂದು ಬೆಳವಣಿಗೆಯಾಗಿದೆ. ಇದು ಒಂದು ಮುಂದುವರಿಕೆಯ ಬಸವಣ್ಣವರ ತತ್ವಗಳ ಬಹಳ ಸ್ಪಷ್ಟವಾದಂಥ ಒಂದು ಅನುಸರಣಾ ಸಾಧ್ಯವಾಗಿರುವಂತಹ ಒಂದು ಕಾರ್ಯಯೋಜನೆಯನ್ನ ಕುವೆಂಪು ಅವರು ತಮ್ಮ ಬರಹಗಳಲ್ಲಿ ರೂಪಿಸಿಕೊಟ್ಟಿರುವ ಹಾಗೆ ಅವರ ವಚನಗಳನ್ನು ಅವರ ಕೃತಿಗಳನ್ನು ಓದಿದರೆ ನಮಗೆ ತಿಳಿಯುತ್ತೆ. ಸೊ ಹೀಗಾಗಿ ಬಸವ ವಚನ ಕಾಲದಲ್ಲಿ ಇರುವಂತ ಬಂದ ಇದ್ದ ಯಾವ ನಂಬಿಕೆ ಹೊಂದಿದೆ ಅದು ಇಹವನ್ನ ನಂಬಿದ ನಂಬಿಕೆ ಇದ್ದಿಲ್ಲ. ಅರ್ಥದಲ್ಲಿ ಕುವೆಂಪು ಅವರು ಕೂಡ ಒಂದು ಕಡೆ ಇರ್ತದೆ, ಅದು ಅರಿವಾಸೆಯ ಬಿಡು ಇರುವ ಅಸಹ್ಯ ಕೊಡು, ಏನು ತಿಳಿಯಬೇಕು ಅನ್ನೋ ಇದರೊಳಗೆ ಈಗ ನಾವು ನಿಂತ ನೆಲದ ಹೆಜ್ಜೆ ಗುರುತುಗಳನ್ನೇ ಮರೆತುಬಿಟ್ಟು ನಾವು ಮುಂದಕ್ಕೆ ಹೋಗುವ ಒಂದು ಧಾವಂತದಲ್ಲಿದ್ದೀವಲ್ಲ. ಹಾಗಾಗಿ ಮೊದಲು ಇಲ್ಲಿ ತಾನು ಇದ್ದ ಸುತ್ತಲಿನ ಜಗತ್ತಿನ ಜೊತೆಗೆ ಒಂದು ಸಂಬಂಧವನ್ನು ತಾನು ಏರ್ಪಡಿಸ್ಕೋಬೇಕಾಗಿರುವಂಥ ಒಂದು ಅದನ್ನು ಆಹ್ವಾನಿಸಿಕೊಳ್ಬೇಕಾಗಿರುವಂಥ ಒಂದು ಆಯಾಮವನ್ನು ಕುವೆಂಪು ಅವರು ತಮ್ಮ ಕವಿತೆಗಳಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ನಮಗೆ ತೋರಿಸ್ಕೊಡ್ತಾರೆ. ಇಷ್ಟೇ ಅಲ್ಲದೆ ಈ ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಂಗತಿ, ಕಾಯಕದಿಂದಲೇ ಸೌಂದರ್ಯ ಸೃಷ್ಟಿ, ಇದನ್ನು ಎಲ್ಲ ತಪ್ಪುಕಾರರು ಹೇಳಿದ್ದಾರೆ. ಆಕ್ಚುಲಿ ನಮ್ಮ ತೆಲುಗಿನಲ್ಲಿ ವೇಮನ ಅಂತ ಒಬ್ಬ ತತ್ವಜ್ಞಾನಿ ಸಂತ ಇದ್ದ, ಆತ ಹೇಳಿದನೆ ಏನಂತಂದ್ರೆ, ಸೌಂದರ್ಯ ಎನ್ನುವುದು ಹುಟ್ಟುವುದು ಬೆವರಿನಲ್ಲಿ, ಭೂಮಿಯ ಮೇಲೆ ಸೌಂದರ್ಯ ಸೃಷ್ಟಿಯಾಗುವುದೇ ಬೆವರಿನಿಂದ, ಬೆವರು ಸೃಷ್ಟಿಸಿದರೆ ಮಾತ್ರ ಅದು ಸೌಂದರ್ಯ ಅಂತ ಹೇಳ್ಬೋದು. ಸೊ ಇದೇ ಸೌಂದರ್ಯದ ಕಲ್ಪನೆಯನ್ನ ಕುವೆಂಪು ಅವರು ಕೂಡ ಬಹಳ ಗಾಢವಾಗಿ ನಂಬಿದ್ದಾರೆ. ಮತ್ತು ಈ ಬೆವರಿನ ಸೌಂದರ್ಯ ಮತ್ತು ಬೆವರು ಸೃಷ್ಟಿಸೋದು ಏನು ಅಂತನ್ನೋದನ್ನು ಕೂಡ ಕಾಯಕ ತತ್ವವನ್ನು ತಿಳಿದಿರುವಂತ ನಿಮ್ಗೆ ಯಾರು ವಿವರಿಸಿ ಹೇಳಬೇಕಾದ ಅವಶ್ಯಕತೆ ಇದೆ. ರಾಮಾಯಣ ದರ್ಶನದಲ್ಲಿ ಒಂದು ಸಂದರ್ಭ ಬರುತ್ತದೆ, ಅಲ್ಲಿ ಸೀತೆಯ ಸ್ವಯಂವರವಾಗಿದೆ ಮತ್ತು ಅಲ್ಲಿಗೆ ಹೋಗಿ ದಶರಥನಿಗೆ ಆಹ್ವಾನ ಬರ್ತದೆ, ಹೀಗೆ ಸೀತಾ ಸ್ವಯಂವರದೊಳಗೆ ರಾಮ ಮನಸ್ಸನ್ನು ಮದುವೆ ಈ ಮಿತಲೆಗಳಿಗೆ ಮದುವೆ ನಡೀತದೆ, ನೀವೆಲ್ಲ ಅಲ್ಲಿಗೆ ಬನ್ನಿ ಅಂತ ಅವ್ರನ್ನ ಕರೆದು ಹೋಗುವಾಗ ಈ ಅಯೋಧ್ಯೆಯಿಂದ ದೊಡ್ಡ ಮೇರೆಗಳಲ್ಲಿ ಇದು ಹೊರಟಿದೆ ಮೆರವಣಿಗೆ, ಅದು ಕಾಡುಗಳ ಮಧ್ಯೆ ಊರುಗಳ ಮಧ್ಯೆ ಎಲ್ಲ ಹೋಗ್ಬೇಕು, ಮುಂದುಗಡೆ ಆನೆಗಳು ಅದರ ನಂತರದಲ್ಲಿ ರಥಗಳು ಅದರ ಹಿಂದೆ. ಸೊ ಇವರು ಮದುವೆ ಹೋಗೋರು ತಿಮ್ಮಣ ಹೋಗಿ ಹೋಗ್ತಾರೆ, ಎಲ್ಲ ಅಲಂಕಾರ ಜಿಗಿಜಿಮಿಸುವಂತ ಅಲಂಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಕುವೆಂಪು ಬರೀತಾರೆ ಅದನ್ನ ದೃಶ್ಯವನ್ನ, ಇಷ್ಟು ಹೀಗೆ ಭೂಲೋಕದಲ್ಲಿ ಇಂಥ ಸೌಂದರ್ಯ ಸೃಷ್ಟಿಯಾಗಿರ್ಬೇಕು, ಹೀಗೆ ಕಣ್ಮುಂದೆ ಹಾದು ಹೋಗ್ತಾ ಇದ್ದಾರೆ. ಗದ್ದೆಗಳಲ್ಲಿ ಹೊಲಗಳಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ರೈತರು ಬಡವರು ಅವರು ಇದ್ರಲ್ಲ, ಅವರು ಕಣ್ಬಿಟ್ಟು ನೋಡಿ ಅವರು ಅದನ್ನ ನಿಬ್ಬೆರಗಾಗಿ ಹೋಗಿ ಎಂಥ ಅದ್ಭುತವಾದ ಸೌಂದರ್ಯ ಇದು ಅಂತ ಹೇಳ್ಬಿಟ್ಟು ನಿಬ್ಬೆರಗಾಯ್ತು ಅಂತ ಇದ್ದಾರೆ. ಕುವೆಂಪು ಅವರು ಮಾತಾಡಿದ್ದಾರೆ, ತಮ್ಮ ಬೆವರು ಸೃಷ್ಟಿಸಿದ ಸೌಂದರ್ಯ ಇದು ಅರಿಯದೆ ತಾವು ಸೃಷ್ಟಿಸಿದಕ್ಕೆ ತಾವೇ ಮುಖರಾಗಿ ನೋಡ್ತಾ ಇರ್ಬೇಕು. ಈ ಅರಿವು ತಿಳುವಳಿಕೆ ಕುವೆಂಪು ಅವರಿಗೆ
ಕನ್ನಡ ಸಾಹಿತ್ಯದ ಒಳಗಿಂದ ಹೇಗೆ ಪ್ರವಹಿಸಿ ಬಂತು, ವಚನಗಳಿಂದ ಅವರಿಗೆ ಇದು ಬಂತು ಅಂತದಕ್ಕೆ ನಾನು ಇನ್ನೇನು ಹೆಚ್ಚು ಸಾಕ್ಷಿಗಳು ಕೊಡಬೇಕಾದ ಅವಶ್ಯಕತೆ. ಮತ್ತು ಕುವೆಂಪು ಅವರು ಸೃಷ್ಟಿಸಿದ ಅನೇಕ ಪಾತ್ರಗಳು, ಅದು ನೀವು ಮನೆಗಳಲ್ಲಿ ಮೊದಲುಗಳನ್ನ ಓದಿರೋದಾದ್ರೆ ಅಲ್ಲಿ ಅವರು ಆ ಐತ ಮತ್ತು ಬೀಚಲು ಇರುವಂತಹ ಕ್ಯಾರೆಕ್ಟರ್ಗಳಿಗೆ ಅವರು ಶಿವ ಮತ್ತು ಶಿವಾನಿಯರ ಸ್ವರೂಪದೊಳಗೆ ಅವರಿಗೆ ಕಾಣಿಸಿಕೊಳ್ಳುವಂತ ಆ ಟ್ರಾನ್ಸ್ಫರ್ಮೇಶನ್ ಇದೆಯಲ್ಲ, ದೇವರುಗಳೆಲ್ಲೋ ದೇವಲೋಕದಲ್ಲಿ ಇರಬೇಕಾದ ಅವಶ್ಯಕತೆ ಇಲ್ಲ. ಕುವೆಂಪು ಅವರು ಎಲ್ಲ ಪದ್ಯಗಳಲ್ಲಿ ಹೇಳ್ತಾರೆ, ನಾರಾಯಣಿಲ್ಲದೆ ನಾರಾಯಣನಿಗೆ ಬೆಳೆ ಇಲ್ಲ, ನರ ಇದ್ರೇನೆ ನಾರಾಯಣ, ಮೊದಲು ನರನಿರಬೇಕು ಆಮೇಲೆ ನಾರಾಯಣನ ಕಥೆ. ಸೊ ಹಾಗಾಗಿ ದೇಗುಲದ ವಿಚಾರವನ್ನು ಅವರು ಕುವೆಂಪು ಅವರು ದೇಗುಲವ ನಿರಾಕರಣೆ, ದೇಹವೇ ದೇಗುಲ ಅಂತ ಬಸವಣ್ಣನವರು ಹೇಳ್ತಾ ಇದ್ರೆ ದೇಗುಲವನ್ನು ನಿರಾಕರಿಸುವಂತ ಜಲಗಾಗಿ ಹೋಗಿದ್ದಾನೆ, ಹೋಗದೇ ಇಲ್ಲ, ನಾನು ಅವನು ನೋಡೋದೇ ಇಲ್ಲ, ನಾನು ಕಾಯಕ ಮಾಡ್ಕೊಂಡಿದ್ದೇನೆ ಇರ್ತೇನೆ ಅಂತ ಹೇಳಿ ನಂಬುವಂತ ದೇಗುಲದ ಕಲ್ಪನೆಯನ್ನು ಕೂಡ ಏನು ವಚನಕಾರರು ಪ್ರಸ್ತಾಪಿಸ್ತಾ ಇದ್ರು ಅಂತದನ್ನೇ ಕುವೆಂಪು ಅವರ ಆಲೋಚನೆಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲದೆ ಇನ್ನೊಂದು ಬಹಳ ಮುಖ್ಯವಾದದ್ದು ವಚನಕಾರರಲ್ಲಿ ಇರುವಂಥದ್ದು ಈ ಅರಿವು, ಸಿದ್ದರಾಮಯ್ಯವರು ಗುರುಗಳು ಆಗ್ತಾ ಹೇಳ್ತಾರೆ ಅರಿವು ಬಹಳ ಮುಖ್ಯ, ಒಂದು ಅರಿವಿನ ಸ್ಫೋಟವಾಗ್ತದೆ ಅವರಲ್ಲಿ. ಈ ಅರಿವಿನ ಸ್ಫೋಟ ಅತ್ಯಂತ ಸಾಮಾನ್ಯದಲ್ಲೂ ಕೂಡ ಇದು ಆಗೋದಕ್ಕೆ ಸಾಧ್ಯ ಅಂತನ್ನುವಂಥ ಅಗಾಧವಾದ ವಿಶ್ವಾಸವನ್ನು ಹೊಂದಿದ್ದಂಥ ನಿಷ್ಠೆ, ಮಹೇಶ್ವರ ನಿಷ್ಠೆ ಅಂತ ಕರೀತಾರಲ್ಲ, ಅಂಥ ಮಹೇಶ್ವರ ನಿಷ್ಠೆ ಇದ್ದಂಥ ಕವಿ ಕುವೆಂಪು. ತಿಮ್ಮಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಬರ್ತದೆ ಮನೆಗಳಲ್ಲಿ ಬರ್ಬೋದು, ಆಕೆ ತನ್ನ ಪ್ರಿಯಕರನ ಜೊತೆ ಹೊರಹೋಗ್ತಾರೆ ಕಾಡಿಗೆ, ಅವನು ಪ್ರೀತಾಗಿ ಬಿರ್ತಿರ್ತಾರೆ ಇಲ್ಲ ಬಂದ್ಕೊಂಡು ಮದುವೆ ಮಾಡೋದು ತಪ್ಪಿಸ್ಕೊಳ್ಳೋದಕ್ಕೆ ಅವನು ಆರಿಸ್ಕೊಂಡು ಹೋಗ್ತಾನೆ ಹೋಗಿರ್ತಾರೆ. ಅಲ್ಲಿ ಹೋಗಿ ಒಂದು ಹುಲಿಕಲ್ ನದಿಯಲ್ಲಿ ಒಂದು ರಾತ್ರಿ ಅವರು ತಂಗಿರುವಾಗ ಅವಳಿಗೆ ಇದ್ದಕ್ಕಿದ್ದಂತೆ ಮಾರನೇ ಬೆಳಗ್ಗೆ ಒಂದು ಸೂರ್ಯೋದಯದ ಅನುಭವ, ಆ ಸೂರ್ಯೋದಯದ ಅನುಭವ ಒಳಗೆ ಆದದ್ದನ್ನು ಹೇಗೆ ಕುವೆಂಪು ಅವರು ವರ್ಣಿಸ್ತಾ ಇದ್ದಾರೆ. ಪ್ರತಿಯೊಂದು ಜೀವದ ಒಳಗೂ ಕೂಡ ಹೀಗೆ ದೈವಿಕವಾದ ಅನುಭೂತಿಯನ್ನು ಪಡೆಯೋದಕ್ಕೆ ಸಾಮರ್ಥ್ಯವಿರುವಂತ ಒಂದು ಶಕ್ತಿ ಸಂಸ್ಕಾರ ಅದು ಹುದುಗಿದ್ದೇ ಇರುತ್ತೆ, ಮತ್ತು ಅದು ಯಾವುದೋ ಒಂದು ಗಳಿಗೆ ಪ್ರಕಟವಾಗೋದಕ್ಕೆ ಸಾಧ್ಯ ಅಂತನ್ನೋದನ್ನ ಅವರು ಗಾಢವಾಗಿ ನಂಬಿದ್ರು. ಸೊ ಆ ನಂಬಿದಕ್ಕೆ ಕಾರಣಕ್ಕಾಗಿ ಅವರು ಇವರಿಗೆ ಮಹಾಕವಿಗಳಿಗೆ ಅವರೇ ಬರೀತಾರಲ್ಲ ಫಾಲ್ಗುಣ ಸೂರ್ಯೋದಯದಿಂದ ರವಿದರ್ಶನಕ್ಕೆ ಅಂತ, ಹಾಗೆ ಅಂತ ರವಿದರ್ಶನಕ್ಕೆ ಆದ ಸೂರ್ಯೋದಯದ ಎಕ್ಸ್ಪೀರಿಯನ್ಸೇ ಈ ಒಬ್ಬ ಯಕಶ್ಚಿತ್ ಆಗಿರುವ ಯಾರೋ ದೊಡ್ಡ ಮನೆಯಲ್ಲಿ ಕೂಲಿ ಕೆಲಸ ಮಾಡ್ತಿರುವಂತ ಕಾವ್ಯವೂ ಗೊತ್ತಿಲ್ಲದೆ ಇರುವ ಅಲಂಕಾರವೂ ಗೊತ್ತಿಲ್ಲದೆ ಇರುವ ರೂಪಕ ಭಾಷೆಯೂ ಗೊತ್ತಿಲ್ಲದಿರುವಂತ ಒಬ್ಬ ಹೆಣ್ಣುಗಳು ಆ ಸೌಂದರ್ಯವನ್ನು ಆ ಸೂರ್ಯೋದಯದ ಬೆಳಕನ್ನು ಕಂಡು ಅವರು ಅನುಭವಿಸುವ ಆ ರಸಾನಂದದ ಬ್ರಹ್ಮಾನಂದ ರಸಾನಂದಕ್ಕೆ ಸಮನಾದಂತ ಒಂದು ಅನುಭೂತಿಯನ್ನ ಕುವೆಂಪು ಅವರಲ್ಲಿ ಕಟ್ಟಿಸುವುದರ ಮೂಲಕ ಸಾಮಾನ್ಯ ಮತ್ತು ಯಾವುದನ್ನು ನಾವು ಈನೀಕರಿಸಿ ಜಾತಿಯ ಹೆಸರಿನಲ್ಲಿ ಅಥವಾ ಸಂಸ್ಕಾರದ ಹೆಸರಿನಲ್ಲಿ ಪ್ರತಿಭೆ ಹೆಸರಿನಲ್ಲಿ ನಾವು ತುಚಿಕರಿಸಿದ್ದೇವೆ ಅವುಗಳಲ್ಲಿ ಇರುವಂತ ಒಂದು ರತ್ನಗುಣವನ್ನು ಪ್ರಕಾಶವಾಗುವ ರತ್ನಗುಣವನ್ನು ಕುವೆಂಪು ತೋರಿಸಿಕೊಡುವ ಮೂಲಕ ವಚನಕಾರರು 800 ವರ್ಷಗಳಲ್ಲಿ ನಮ್ಮಲ್ಲಿ ಏನನ್ನು ಬಿತ್ತಬೇಕು ಅಂತಿದ್ರು ಆ ಬಿತ್ತಿದ ಬೀಜಗಳ ಬೆಳಕೊಂದು ಇಲ್ಲಿ ಫಲಿಸಿದ ಹಾಗೆ ನನಗೆ ಕಾಣಿಸಿತು. ಅದರಿಂದ ಕುವೆಂಪು ಅವರ ಒಟ್ಟು ಬರವಣಿಗೆಯನ್ನ ಸಾಹಿತ್ಯವನ್ನು ಓದ್ತಾ ಹೋದರೆ ನಮಗೆ ಅದು ವಚನಕಾರರ ಮೇಲೆ ವಚನಕಾರರನ್ನ ಕುರಿತಾಗಿ ಮಾಡಿದ ಒಂದು ವಿಸ್ತರಣೆಯ ಟೀಕು ತರ ಕಾಣ ಒಂದು ಅವರು ಅದನ್ನು ವಿವರಿಸಿ ಆ ಕವಿತೆಗಳನ್ನ ವಚನಗಳನ್ನ ವಿವರಿಸಿ ಅದರಲ್ಲಿರುವಂತಹ ಅಂಶಗಳನ್ನ ಅವರು ಮಾತಿನಲ್ಲಿ ಹೇಳುವ ವಿವರಿಸುವ ರೀತಿಯಲ್ಲಿ ಅವು ನಮಗೆ ಕಾಣಿಸ್ತವೆ. ಮತ್ತು ಬಹುತ್ವಗಳನ್ನ ಕುವೆಂಪು ಅವರು ಒಳಗೊಳ್ತಾ ಇದ್ದಾರೆ, ಅದು ಒಂದು ವಚನಕಾರರಿಗೆ ಕುವೆಂಪು ಇರುವಂತಹ ಒಂದು ವ್ಯತ್ಯಾಸವನ್ನು ಕುರಿತು ನಾವು ಹೇಳಿದೆ. ಕುವೆಂಪು ವಚನಕಾರರು ಸಂಪೂರ್ಣವಾಗಿ ಒಬ್ಬ ಏಕ ದೇವರನ್ನ ಕುರಿತಾಗಿ ಮಾಡುವಂತಹ ಸಂದರ್ಭದೊಳಗೆ ಅವರು ತಳೆಯುವ ನಿರ್ಧಾರ ಇದೆಯಲ್ಲ, ಅದನ್ನು ಕುವೆಂಪು ಅವರು ಮತ್ತಷ್ಟು ಪ್ರಜಾಸತ್ತಾತ್ಮಕ ಬಳಸುತ್ತಾರೆ, ಅದು ಬಹಳ ಮುಖ್ಯವಾದ. ಅಂದ್ರೆ ಒಬ್ಬ ಮಹಾಕವಿಯನ್ನು ಮತ್ತೊಬ್ಬ ಮಹಾಕವಿ ವಿಸ್ತರಿಸುವ ಕೆಲಸವನ್ನ ಒಂದು ಯಾವುದೇ ಜೀವಂತ ಭಾಷೆಯೊಳಗೆ ಚರಿತ್ರೆಯಲ್ಲಿ ಮಾಡ್ಕೊಂಡು ಬಂದಿರಲೇಬೇಕು, ಅದನ್ನ ಇಲ್ಲಿ ಕುವೆಂಪು ಮಾಡ್ತಾರೆ. ಅದಕ್ಕೆ ಒಂದು ಉದಾಹರಣೆಯನ್ನು ನಾನು ನಿಮಗೆ ಓದಿ ತೋರಿಸ್ತೇನೆ. ಜಗಕ್ಕೆಲ್ಲ ನರ ಭಕ್ತಿ ಹೇಳಿದರೆ ಎಲ್ಲಿ ಇನ್ನ ಹರಶಕ್ತಿ ಅಂತ ಕುವೆಂಪು, ನರಭಕ್ತಿ ಹೇಳಿದರೆ ಎಲ್ಲಿ ಹರಶಕ್ತಿ ಅಂತ ಒಂದು ಪ್ರಶ್ನೆ ಅವರೇ ಕೇಳ್ತಾರೆ. ಸೊ ನರನಿರ್ಬೇಕು ಅವಾಗಲೇ, ಹರಿ ಅಥವಾ ಹರ ಯಾರು ಬೇಕಾದರೂ ಇರೋದು. ಈ ಬಹುತ್ವದ ಕುರಿತಾಗಿ ಕುವೆಂಪು ಏನ್ ಹೇಳ್ತಾರೆ, ಜಗಕ್ಕೆಲ್ಲ ಒಂದೇ ರಾಮಾಯಣವು ಎಂದು ಬರೀ ತಪ್ಪಲ್ಲ ಹೆದ್ದಪ್ಪು ಅಂತ ಬರೀತಾರೆ, ಎಷ್ಟು ಹಿರಿದಾದ ತಪ್ಪು ಹೆದ್ದಪ್ಪು, ಇಳೆಗೆಲ್ಲ ವಾಲ್ಮೀಕಿ ಒಬ್ಬನೇ ಕವಿ ಎಂಬುದು ತಪ್ಪು, ಶ್ರೀರಾಮನು ಒಬ್ಬನೇ ಎಂಬುದು ಬೆಪ್ಪುಗಳೇ
ಹನುಮಂತನಿಹರು ಮಲೆಯ ಕಾಡುಗಳಲ್ಲಿ ಪ್ರತಿಯೊಂದು ಕಾಡಲ್ಲೂ ಒಬ್ಬ ಹನುಮಂತ ಇದ್ದಾನೆ. ಒಬ್ಬ ವಾಲ್ಮೀಕಿ ಇಲ್ಲ, ಒಬ್ಬ ರಾಮನಲ್ಲ, ಒಂದೊಂದು ಹಳ್ಳಿಯಲ್ಲೂ ಒಬ್ಬೊಬ್ಬ ಜಸವಂತನಾಗಲಿಹ ಅಂದ್ರೆ ತಾನು ಮಹಾಕವಿ ಅಂತ ಗುರುತಿಸಲ್ಪಡೆದಿರುವ ಕೀರ್ತಿವಂತನಾಗಿರುವಂತ ಒಬ್ಬ ವಾಲ್ಮೀಕಿ ನೆಲಸಿಂಹನು. ಒಂದೊಂದು ಹಳ್ಳಿಯಲ್ಲೂ ಕೂಡ ಒಬ್ಬ ವಾಲ್ಮೀಕಿ ನೆಲಸಿಂಹನು. ರಾಮಾಯಣಗಳಿಗಂತೂ ಲೆಕ್ಕವಿಲ್ಲ. ಈ ರಾಮಾಯಣ ಒಂದು ರಾಮಾಯಣವೇ ಒಂದು ಅಯೋಧ್ಯೆ ಒಂದು ಒಬ್ಬ ದೇವರು ಅಂತ ಹೇಳ್ತಿರುವಂತ ಸಂದರ್ಭಗಳವರೆಗೆ ಕುವೆಂಪು ಅವರು ಹೇಳಿದ ಈ ಸ್ಟೇಟ್ಮೆಂಟ್ ಹೇಳಿದ್ರೆ ಕುವೆಂಪು ಒಂದ್ ವೇಳೆ ಅದೃಷ್ಟ ವಶಾತ್ ಈಗ ಬದುಕಿದ್ರೆ ಎಷ್ಟು ಕಷ್ಟ ಅನುಭವಿಸಬೇಕಾಗಿತ್ತು. ಅವ್ರ ಗ್ಯಾರಂಟಿ ಅವ್ರಿಗೆ ಅತ್ಯಂತ ಕೇಸಗಳಾಗ್ತಿದ್ರು ಅವ್ರ ಮೇಲೆ ಅಂತ ಬಗ್ಗೆ ನಾವು ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಹೀಗೆ ನಮ್ಮ ಇಡೀ ವಚನಕಾರರ ಆಶಯಗಳನ್ನ ನಾವು ಗುರುತಿಸಿ ನೋಡೋದಾದ್ರೆ ಅಲ್ಲಿ ಸ್ತ್ರೀ ವಿಮೋಚನೆಯ ಮಾತು ಖಂಡಿತ ಚರ್ಚೆ ಆಗ್ತದೆ ನಿಜ. ಆದ್ರೆ ಅದು ಕೃತಿಗಳಲ್ಲಿ ಕಾಣಿಸಿಕೊಳ್ಳುವಾಗ ಅದಕ್ಕೆ ಅದರಲ್ಲಿ ಎಂತಕ್ಕೆ ಸಿಗಲ್ಲ, ಅದರಲ್ಲಿರುವಂತ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಿಲ್ಲ ಅಂತದ್ದು. ಆದ್ರೆ ಕುವೆಂಪು ಅವರು ಅದನ್ನು ವಿಸ್ತರಿಸಿ ಮುಂದೆ ಇಲ್ಲಿ ಬರುವ ಎಲ್ಲ ಹೆಣ್ಣು ಪಾತ್ರಗಳಲ್ಲಿ ಅವರು ಯಾವುದನ್ನು ವಚನಕಾರರಲ್ಲಿ ಬಿಡಿಸಕ್ಕಾಗಲಿಲ್ಲವೋ ಆ ಸಮಸ್ಯೆ ಇದನ್ನು ಅವರು ಬಿಡಿಸಿಟ್ಟಿದ್ದಾರೆ. ಸೊ ಅವರು ಮಂತ್ರೆಯನ್ನ ಅವರ ಶಾಪ ವಿಮೋಚನೆ ಮಾಡಿಸುವಂತ ವಿಚಾರ ಇದ್ದಿರಬಹುದು, ಅಥವಾ ಸೀತೆಯ ಜೊತೆಗೆ ರಾಮನನ್ನ ಅಗ್ನಿ ಪ್ರವೇಶಕ್ಕೆ ಕಳಿಸುವ ಸಂಗತಿ ಇದ್ದಿರಬಹುದು, ಅಥವಾ ಮನೆಗಳಲ್ಲಿ ಮದುವೆಗಳು ಬರುವಂತ ಅಷ್ಟು ಹೆಣ್ಣು ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತ ಒಂದು ಈ ಸಂಗೋಪನಾ ತಾಯಿ ಸಂಗೋಪನಾ ಮೂಲದ ಲಕ್ಷಣಗಳು ಇವೆಲ್ಲವನ್ನು ನೋಡಿದರೆ ವಚನಕಾರರ ಆಲೋಚನೆಗಳನ್ನು 20ನೇ ಶತಮಾನದಲ್ಲಿ ಬಹಳ ಸಾರರೂಪಿಯಾಗಿ ತಮ್ಮ ಬರಹಗಳಲ್ಲಿ ಕುವೆಂಪು ಅವರು ವಿಸ್ತರಿಸಿಕೊಟ್ಟಿದ್ದಾರೆ. ಹಾಗಾಗಿ ಕುವೆಂಪು ಅವರನ್ನು ಓದ್ತಾ ಇದ್ರೆ ವಚನಗಳನ್ನು ಓದೋದಕ್ಕೆ ಬೇಕಾಗಿರುವಂತಹ ಒಂದು ಮಾನಸಿಕವಾದಂತಹ ಸಿದ್ಧತೆ ತಿಳುವಳಿಕೆ ಸಿಗುತ್ತೆ. ಬರೀ ವಚನಗಳು ಮಾತ್ರ ಅಲ್ಲ, ಕುವೆಂಪು ಅವರನ್ನು ಸರಿಯಾದ ರೀತಿ ಅಧ್ಯಯನ ಮಾಡಿದರೆ ನಮಗೆ ಭಾರತದ ಸಂವಿಧಾನವೂ ಅರ್ಥವಾಗುತ್ತೆ, ಅಂಬೇಡ್ಕರ್ ಚೆನ್ನಾಗಿ ಅರ್ಥವಾಗ್ತಾರೆ, ಗಾಂಧೀಜಿಯವರು ಚೆನ್ನಾಗಿ ಅರ್ಥವಾಗ್ತಾರೆ ಅಂತ ನನಗೆ ಅನಿಸುತ್ತೆ. ಇಲ್ಲೋ ಅವರನ್ನೇ ಪ್ರತ್ಯೇಕ ಓದಬಹುದು, ಇಲ್ಲ ಅವರನ್ನು ಇವರು ಕುವೆಂಪು ಅವರನ್ನು ಓದ್ಕೊಂಡು ಅವರನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಈ ರೀತಿಯಾದಂತ ಒಂದು ಅರ್ಥದ ಲೋಲ ಒಂದು ರೀತಿಯ ಸ್ವಿಂಗ್ ಆಫ್ ಮೀನಿಂಗ್ ಅದು ಈ ವಚನ ಕಾಲದಿಂದ ಮತ್ತು ಈ ಕುವೆಂಪು ಅವರ ಬರಹಗಳ ಕುಮಕದ ಒಳಗೆ ಒಂದು ದರ್ಪಣ ಪ್ರಪಂಚ ಅದು ಒಂದು ಸೇಪು ಜೊತೆ ಜೊತೆಯಾಗಿ ಸೇಪು ಅನ್ನೋದನ್ನ ನಾನು ಗುರುತಿದ್ದೇವೆ. ನಾನು ಮಾಡಿರುವಂತ ನೋಟ್ಸ್ಗಳನ್ನೆಲ್ಲ ನಾನು ಹೇಳಿದ್ರೆ ಇದು ಸಂಜೆವರೆಗೂ ನಾನೇ ಮಾತಾಡಬೇಕಾಗುತ್ತೆ. ಆದರೆ ನಾನು ಬಸವಣ್ಣನವರು ಮತ್ತು ಕುವೆಂಪು ಅವರನ್ನು ಹೇಗೆ ಪರಸ್ಪರವಾಗಿ ಒಬ್ಬರ ಕನ್ನಡಿಯಾಗಿ ಒಬ್ಬರನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಮತ್ತು ಅದರಲ್ಲಿ ಕಾಣಿಸಿದ ಕೆಲವು ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ನನಗೆ ವಚನಕಾರರ ಬಸವಣ್ಣವರ ಬಗ್ಗೆ ಆಗಲಿ ವಚನಕಾರರ ಬಗ್ಗೆ ಆಗಲಿ ಲವಲೇಶರೂ ಕೂಡ ನನಗೇನು ಅನುಮಾನವಿಲ್ಲ ಅವರ ನಿಷ್ಠೆ ಮತ್ತು ತಿಳುವಳಿಕೆಗಳಲ್ಲಿ. ಮತ್ತು ನನಗೆ ಆ ರೀತಿಯ ಅಹಂಕಾರ ನೀರಕ್ಕೆ ಅವ್ರಿಗೆ ಅವ್ರು ತಪ್ಪು ಹಿಡ್ಕೊಂಡು ಹೊರಟೋದು ಅಹಂಕಾರ ಏನು ಹೇಳಿದ್ರು ವರ್ಷಕ್ಕೆ 7,000 ಮಕ್ಕಳು ಪಾಠ ಹೇಳ್ಕೊಂಡು ನಾವು ಇಷ್ಟು ವರ್ಷದಿಂದ ವಚನ ಹೋಗಿಲ್ಲೇ ಮತ್ತೆ ಮತ್ತೆ ಪಾಠ ಹೇಳ್ಕೊಂಡು ಬಂದಿದ್ವಿ. ಅದರಿಂದ ನೀವಿರೋ ಬರೀ 100 ಜನಕ್ಕೆಲ್ಲ ನಾವು 7,000 ಜನಕ್ಕೆ ನೀವೇ ಪಾಠ ಹೇಳ್ತಿರ್ತೀವಿ ಅಂತ ಹೇಳ್ಕೊಳ್ಳೆ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನಾವು ಕೇಳಿಸಿಕೊಳ್ಳುವಂಥದ್ದು. ಆಗಲೇ ಆರಂಭದಲ್ಲಿ ಮಾತು ಹೇಳಿದ್ದೆ 12ನೇ ಶತಮಾನದಿಂದಲೂ ವಚನಗಳು ಬಿಸಿಲುಡಿಯುವ ಮಾತನ್ನು ನಾವು ಕೇಳಿಸ್ಕೊಳ್ಳಿಲ್ಲ, ಅದಕ್ಕೆ ಇವತ್ತು ಈ ಸ್ಥಿತಿಯಲ್ಲಿ ಇದ್ದೀವಿ. ಈಗಲೂ ಕೇಳಿಸ್ಕೊಳ್ಳದೇ ಇದ್ರೆ ನಮಗಾದ ವಚನಗಳಿಗೇನೂ ಇಲ್ಲ, ನಮಗೆ ಉದಾಹರಣೆ ಇಲ್ಲ. ನಮಸ್ಕಾರ.